ಪೂತಿನಾ ಪೂತಿನಾ ಪೂತಿನಾ, ನಾನೊಂದು ಪದ್ಯ ಬರ್ತೇನೆ ಅವ್ರ ಮೇಲೆ. ನನ್ಗೆ ಬಹಳ ಆಪ್ತರವರು, ತುಂಬಾ ಬೇಕಾದವರು, ಅವ್ರ ಮನೆಗೆ ತುಂಬಾ ಸಲ ಹೋಗಿದೀವಿ ನಾವು. ನಾವು ಅವ್ರ ಸೇರಿ ಮಾತಾಡಿದ್ವಿ. ನನಗೆ ಚಿಕ್ಕ ಪುಣ್ಯ ಅಂದ್ರೆ ಇಂಥ ದೊಡ್ಡ ದೊಡ್ಡ ಚರಣಗಳ ಸೇವೆ ಮಾಡುವಂಥದ್ದು. ಆ ಮಹಾನುಭಾವರುಗಳು ಅವರೆಲ್ಲ, ನಾಡಕವಿ ಅಲ್ಲ ಅವರು, ರಾಷ್ಟ್ರಕವಿ ಅಂತ ಕರಿಬಹುದಾದಂತ ದೊಡ್ಡ ವ್ಯಕ್ತಿ ಅವರು. ಕವಿಯಾಗಿ ಅವರು ಬಹಳ ದೊಡ್ಡ ಸಾಹಸ ಮಾಡಿದ್ದಾರೆ, ಮತ್ತೆ ವ್ಯಕ್ತಿಯಾಗಿ ಜನಗಳ ಬಗ್ಗೆ ತುಂಬಾ ಪ್ರೀತಿ ಅನುಕಂಪಗಳನ್ನು ಉಳ್ಳವರಾಗಿದ್ದಾರೆ. ಅವ್ರಿಗೆ ಕನ್ನಡಕ ಉಪಯೋಗಿಸಬೇಕಾಗಿತ್ತು, ತುಂಬಾ ಗಾಜಿನ ಕನ್ನಡಕ ಅಂತ ತೋರಿಸ್ ಮಾಡ್ತೀವಲ್ಲ ನಾವು. ಹಾಗೆ ಅವರು ಹೇಳ್ತಾರೆ ಎಷ್ಟೊಂದ್ ಕಡೆ, ನನ್ನ ಕಿವಿ ಬಹಳ ಚುರುಕು, ಕಿವಿಯ ಮೂಲಕ ಒಂದು ದಿವಸ ಅಂತ ಒಂದು ಪ್ರಬಂಧ ಬರೆದಿದ್ದಾರೆ. ನೀವು ಕನ್ನಡದಲ್ಲಿ ಪ್ರಬಂಧ ಓದಿದ್ರೆ ಅದನ್ನ ಓದ್ಬೇಕು, ಕಿವಿಯ ಮೂಲಕ ಒಂದು ದಿನ ಅಂದ್ರೆ ಬೆಳಗ್ಗಿಂದ ರಾತ್ರಿವರೆಗೆ ಕಿವಿ. ಅದಕ್ಕೆ ಕಾರಣ ಅವ್ರು ಹೇಳೋದು, ನನಗೆ ಕಿವಿ ತುಂಬಾ ಚುರುಕು, ಅದಕ್ಕೆ ಕಾರಣ ಬಹುಶಃ ಕಣ್ಣು ನಂದು ಸರಿ ಇಲ್ಲ, ದೃಷ್ಟಿ ಸರಿ ಇಲ್ಲ, ಆದ್ರಿಂದ ಕಿವಿ ತುಂಬಾ ಚುರುಕಾಗಿರುತ್ತೆ. ದೇವರು ಒಂದಂಗ ಕೊಡ್ತಿದ್ದು ಕೂಡ ಸರಿಯಾಗಿ, ಇನ್ನೊಂದನ್ನ ಪರ್ಫೆಕ್ಟ್ ಆಗಿ ಕೊಟ್ಟಿರ್ತಾನೆ. ಈ ಕೇಳಿದಾಗ ಪ್ರಬಂಧದ ಹೆಸರು ಕೇಳಿದಾಗ ಆಶ್ಚರ್ಯ ಆಗುತ್ತೆ, ಏನಿರುತ್ತೆ ಕಿವಿಯ ಮೂಲಕ ಒಂದ್ ದಿವಸ ಅಂತಂದ್ರೆ. ಅವತ್ತೇನ್ ಮಾಡಿದಾರೆ ಗೊತ್ತಿ, ಎಲ್ಲ ಕಿವಿಯ ಮೂಲಕನೇನೆ. ಆ ಬೆಳಗ್ಗೆ ಹೆಂಡತಿ ಎದ್ದಿದ್ದಾಳೆ ಅಂತ ಗೊತ್ತು ಅವ್ರಿಗೆ, ಹೇಗೆ ಅಂದ್ರೆ ಗೊತ್ತಾಗೋದು ಆ ಪಾತ್ರಗಳ ಶಬ್ದ. ನೀವು ಹೇಳ್ಬೇಕು, ನೀವೇಳು ಹೆಂಗಸರು ಪಾತ್ರೆ ತೊಳೆಯುವಾಗ ಎಷ್ಟೊಂದು ಪಾತ್ರೆ ಹಾಕೊಂಡಿರ್ತಾರೆ, ಅದನ್ನ ಇಟ್ಟಾಕ್ತಾರೆ, ಅದ ಆ ಕಡೆ ಬರುತ್ತೆ, ಉಳ್ಕೊಳ್ಳುತ್ತೆ, ಗಲಬರಿಸ್ತಾರೆ, ಆಮೇಲೆ ತೊಳಿತ ಉಜ್ಜುತ್ತಾರೆ, ತಿಕ್ತ ಎಲ್ಲ ಮಾಡ್ತಾ ಇದ್ದಾರಲ್ಲ, ಅದಷ್ಟು ನನ್ ಕೇಳಿಸ್ತಾ ಇತ್ತು ಅಂತ ಇವ್ರಿಗೆ ಕಿವಿ ಮೂಲಕ ಎಲ್ಲ ಗೊತ್ತಾಗ್ತಾ ಇತ್ತು ಅಂತ ಹೇಳ್ತಾರೆ. ಆಮೇಲೆ ಹಾಗೇನೆ ಹೆಂಡತಿ ಕಾಫಿ ತಂದಿಡ್ತಾಳಲ್ಲ, ಆ ತಂದಿಟ್ರೆ ಅದನ್ನ ಕುಡಿತೀನಿ ನಿಜವಾಗ್ಲು, ಎಷ್ಟು ಅವ್ರಿಗೆ ಕಾಫಿ ಅಂದ್ರೆ ಬಹಳ ಇಷ್ಟ ಕೂಡ, ಬಹಳ ನೋಡಿ ಮೂರ್ತಿರಾಯರು. ಆಮೇಲೆ ಪೂತಿನ ಪ್ರಭುಶಂಕರ್ ಇವರೆಲ್ಲ ಕಾಫಿ ಕುಡಿಯುವಾಗ ಎಷ್ಟು ಸಂತೋಷ ಆಗ್ತಾರೆ, ಮೂರ್ತಿರಾಯ ಅಂತ ಎರಡು ಕೈನಲ್ಲೂ ಹಿಡ್ಕೊಂಡ್ರು, ಎರಡು ಕೈ ಬೆರಳಲ್ಲೂ ಹಿಡ್ಕೊಂಡು ಅದನ್ನ ಕಾಫಿ ಕುಡಿತಾ ಇದ್ರು. ಕುಡಿಯುವಾಗ ನಮ್ಗೆ ಅನಿಸ್ತದೆ, ನಾವು ನಮಗೆಲ್ಲ ಅನಿಸ್ತಾನೆ ಇರಲಿಲ್ಲ, ಕಾಫಿ ಕುಡಿಯೋದ್ರೆ ಕುಡಿಯೋದಷ್ಟೇ ಇಲ್ಲ, ಅದನ್ನ ಎಂಜಾಯ್ ಮಾಡ್ಬೇಕು ಎವ್ರಿ ಸೆಕೆಂಡ್. ಅಷ್ಟು ಅದ್ಭುತವಾಗಿದೆ ಕಾಫಿ, ನನ್ನ ಹೆಂಡತಿ ಚೆನ್ನಾಗಿ ಮಾಡ್ತಾಳೆ ಅಂತ ಬರೀ ನನ್ಗೆ ಹೇಳ್ತಾ ಇದ್ರು. ಇವರು ಅಷ್ಟೇ ಹೆಂಡತಿ ಕಾಫಿ ತಂದಿಡಿದ್ದಾರೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಏನೋ ರೇಡಿಯೋ ಶಬ್ದ ಕೇಳಿಸುತ್ತೆ, ಹಾಗೆ ಕಿವಿ ಮೂಲಕನೇನೆ. ಆಮೇಲೆ ಅಲ್ಲಿಂದ ಮತ್ತೊಂದು ಕಪ್ ಕೇಳ್ತಾರಂತೆ ಕಾಫಿನ ಹೆಂಡತಿನ. ಅವಾಗ ಗೊತ್ತಾಗುತ್ತೆ ಅವ್ರಿಗೆ, ಓ ನನ್ನ ಹೆಂಡತಿ ಹೇಗ್ ಕಾಫಿ ತಂದಿಡ್ತಾಳೆ ಅಂತ ಗೊತ್ತು. ಮೂರನೇ ಸಲ ಕೇಳ್ಬಿಟ್ಟಿದ್ದಾರೆ, ಕೇಳಿದ್ರೆ ಅವ್ಳು ಇಲ್ಲ ಅನ್ನಕ್ಕಾಗಲ್ವಲ್ಲ, ಹೆಂಗಸರಲ್ಲಿ ಅದೊಂದು ಗುಣ ಇರುತ್ತೆ, ಪಾಪ ಏನೋ ಕೇಳ್ತಾ ಇದೆ ಕೊಟ್ಟುಬಿಡೋಣ ಅಂತ ಹೇಳಿ. ಆದ್ರೆ ಅಷ್ಟೊಂದು ಕೊಡೋಕೆ ಇಷ್ಟ ಇಲ್ಲ ಅವ್ರಿಗೆ. ಅದಕ್ಕೆ ಏನ್ ಮಾಡಿದ್ರೆ ಹೇಗಂತೆ ಅವ್ರು ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಹೆಂಡತಿ ಮೊದಲನೇ ಸಲ ಬಂದು ಇಷ್ಟು ನಯವಾಗಿಡ್ತಾಳೆ, ಆ ಟೇಬಲ್ ಒರೆಸ್ಬಿಟ್ಟು ಅದ್ರ ಮೇಲೆ ಬಟ್ಟೆಯಿಂದ ಅಲ್ಲಿ ಇಟ್ಬಿಟ್ಟು ಆಮೇಲೆ ಅದು ಕರೆ ಆಗುತ್ತಲ್ಲ ಇಲ್ಲಿದ್ರೆ ಹೋಗ್ತಾಳೆ. ಆಮೇಲೆ ಎರಡನೇ ಸಲ ಕೊಡಿ ಅಂತಂದ್ರೆ ಶಬ್ದ ಗೊತ್ತಾಗುತ್ತೆ, ಕಾಫಿ ತಂದಿಟ್ಲು ಅನ್ನೋ ಗೊತ್ತಾಗುತ್ತೆ. ಮೂರನೇ ಸಲ ಕೇಳ್ಬಿಟ್ರೆ ಕುಕ್ತಾರೆ ಅಂತ, ಒಂದ್ಸಲ ಕೊಡ್ತಾರೆ, ಎರಡನೇ ಸಲ ಇಡ್ತಾರೆ, ಮೂರನೇ ಸಲ ಕುಕ್ತಾರೆ. ಬಂಟ ಕಾಫಿ ಬೇಕಾ ಮತ್ತೆ ಬೇಕಾ ನಿನಗೆ, ನಿಮ್ ಮತ್ತೆ ಬೇಡ ಅನ್ಸ್ಬೇಕು, ಆ ರೀತಿ ಹೇಳ್ಕೊಡ್ತಾರೆ ಅಂತ ಹೇಳಿ ನಾನು ಹೇಳ ಸುಮ್ನೆ ಉದಾಹರಣೆ ಕೊಟ್ಟೆ ಅಷ್ಟೀಗ. ಕಿವಿಯ ಮೂಲಕ ಒಂದು ದಿನ, ಹಾಗೆ ಆ ಕಿವಿ ಇಂದ್ರಿಯಗಳು ಚುರುಕಿದೆಯಲ್ಲ, ಇದ್ದಕ್ಕಿದ್ದಂತೆ ಇಂದ್ರಿಯಗಳಿಗೆ ಹಾರ್ಬಿಡ್ತಾರೆ ಅವರು. ಹಾಗೆ ಈಚಲು ಮರದ ಕೆಳಗೆ ಅಂತ ಒಂದು ಎಸೆ ಬರ್ದಿದ್ದಾರೆ ಅವ್ರ ಕಲೆಕ್ಷನ್ ಪುತಿನ. ಈಚಲು ಮರದ ಕೆಳಗೆ ಅಂದ್ರೆ ಈಚಿನ ಮರದ ಕೆಳಗೆ ಮಜ್ಜಿಗೆ ಕೊಡಿದ್ರು ಹೆಂಡ ಅಂತ ತಿಳ್ಕೊಳ್ತಾರೆ ಅಂತ ಒಂದು ಗಾದೆ ಇದೆ, ಅಷ್ಟು ಗೊತ್ತಿದೆ. ಇವರು ಮಹಾ ಆಚಾರವಂತರು, ಈಚಲು ಮರದ ಸಹವಾಸನ ಇದಕ್ಕೆ ಬೇಕಾಗಿಲ್ಲ, ಕೆಲವು ಈಚಲು ಪರಕೇನೆ ಮುಟ್ಟೋದಿಲ್ಲ ಗೊತ್ತಾ, ಯಾಕೆಂದ್ರೆ ಅದು ಮಡಿಗೆ ಬರಲ್ಲ ಅವರು. ಇವರು ಪುತಿನ ಸಿಂಹಾಚಾರ್ಯರು ಈಚಲ ಮರದ ಕೆಳಗೆ ಅಂತ ಬರೀ ಏನು ಕೂತಿದ್ರಂತೆ, ಬಿಸಿಲು ಬಂತಂತೆ, ನೋಡ್ತಾ ಇದ್ದಾರೆ, ಹಾಗೆ ಒಂದು ಒಂದ್ ಹಣ್ಣು ಉದುರುತ್ತಂತೆ ಕೆಳಗಡೆ. ಉದುರಿದಾಗ ತಿಂದ್ರು ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತು ತಿಂದ್ರು, ಅದು ರುಚಿಯಾಗಿತ್ತು, ಮತ್ತೆ ಈಚಲು ಹಣ್ಣುಗಳನ್ನು ತಿಂದ್ರು ಬಿಡಿಸ್ಕೊಂಡು. ಆಗ ಅವರು ಅನೇಕ ಮಾತು ಬರೀತಾರೆ, ಬಹುಶಃ ಅದಕ್ಕೆ ನಂಗೆ ಮತ್ತು ಬಂತ ಏನೋ ಗೊತ್ತಿಲ್ಲ ಅಂತ ಅರ್ಥದಲ್ಲಿ ಸೊಗಸವಾಗಿ ಬರೆದಿರೋದನ್ನ. ಈಚಲ ಮರದ ಕೆಳಗೆ ಅಂದ್ರೆ ಆವುದಾಗಲಿ ನೆಪಂ ಫಲದಾಯಕಂ ತಪಂ ಅಂತ ಕುವೆಂಪು ಅವ್ರ ಕಡೆ ಹೇಳ್ತಾರೆ. ಅಯ್ಯೋ ನಿಮ್ಮ ನೆಪ ಯಾವ್ದಾದ್ರು ಇರ್ಲಪ್ಪ, ನಮ್ಮ ಮನೆಯಲ್ಲಿ ಹುಟ್ಟಿದ ಹಬ್ಬ ಮಗುದು ಅಂತ ಹೇಳ್ಬಿಟ್ಟು ಜನಗಳನ್ನ ಬರೆಸ್ಕೋಬೇಕಷ್ಟೆ. ಆವುದಾಗಲಿ ನೆಪಂ, ಮಗುಗೆ ಹುಟ್ಟಿದ ಹಬ್ಬ ಅನ್ನೋದೇ ನೆಪ, ನೀವ್ ಬರ್ಬೇಕು. ಅದು ಯಾವಾಗ್ಲೂ ಹೇಳ್ತಾ ಇದ್ರು, ನಮ್ ಪ್ರಭುಶಂಕರ್ ಒಂದ್ ಮಾತು ಹೇಳ್ತಾ ಇದ್ರು, ಕೃಷ್ಣನ್ನ ಕರೆಸಬೇಕು ಅಂತ ಧರ್ಮರಾಯನಿಗೆ ಇಷ್ಟ, ಅಭಿಮನ್ಯುವಿನ ಮದುವೆಗೆ. ಏನಂತ ಕರಿತಾನೆ ಗೊತ್ತಾ, ಬಹಳ ಚೆನ್ನಾಗಿ ಹೇಳ್ತಾನೆ ಅವನು, ಬಹಳ ಗೌರವದಿಂದ ಕೃಷ್ಣನ ಕರೆದ್ಬಿಟ್ಟು ಕೊನೆಗೆ ಹೇಳ್ತಾನೆ ಪತ್ರದಲ್ಲಿ ಏನಂದ್ರೆ, ಮದುವೆ ಎಂಬುದೇ ನೆಪಂ, ಮದುವೆ ಅನ್ನೋದು ಕೇವಲ ಒಂದು ನೆಪ ಅಷ್ಟನ್ನು ಬರೋದಕ್ಕೆ ಅವಕಾಶ ಆಗ್ಬೇಕಲ್ಲ, ಅದರಿಂದ ಮದುವೆ ಅನ್ನೋದನ್ನ ನೆಪ ಮಾಡ್ಕೊಳ್ಳಿ, ಶ್ರೀಪಾದ ದರ್ಶನ. ನಿಜವಾದ ಉದ್ದೇಶ ನಂದು
ನಿಮ್ಮ ಪಾದಗಳ ಸೆರಿಮುಡಿಯನ್ನ ಸೋಕಬೇಕು ಅಂತ ಹೇಳಿ. ಆ ಪಾದಗಳ ತಲೆಯನ್ನ, ಪಾದಗಳ ತಲೆ ಅಂದ್ರೆ ನೋಡಿ ಅರ್ಥ. ಹೇಗೆ ನಮಸ್ಕಾರ ಮಾಡೋದು ನಮ್ಮ ಉದ್ದೇಶ, ನಿಮ್ ದರ್ಶನ ಮಾಡೋದು ನನ್ನ ಉದ್ದೇಶ. ಕೃಷ್ಣನಲ್ಲಿ ಯಾವುದನ್ನು ದರ್ಶನ ಮಾಡಕ್ ಬಯಸ್ತಾರೋ ಕಾಲುಗಳನ್ನ. ಕಾಲು ಅಂದ್ರೆ ನಮಗ್ ತುಂಬಾ ಪೂಜ್ಯ ಭವನ ಇದೆ, ಸ್ವಾಮಿಗಳ ಕಾಲ ಇದ್ದಂಗೆ, ಪೂಜ್ಯರ ಕಾಲುಗಳಿದ್ದಂತೆ. ಅದೇ ನಿಜ ಶ್ರೀ ಪಾದ ದರ್ಶನವೇ ನನ್ನ ಉದ್ದೇಶ ಮದುವೆ ಎಂಬುದೇನೇ ವಾ. ಅಲ್ಲಿ ಆ ಪುಣ್ಯವ ತೋರಿಸಬೇಕು, ಪಾದ ದರ್ಶನವನ್ನು ತೋರಿಸಬೇಕು ಅಂತ ಕೇಳ್ತಾನ. ಪ್ರಕೃತಿನ ಇಂಥ ಸೂಕ್ಷ್ಮವಾದ ಮಾತುಗಳನ್ನು ಬರೆಯೋದ್ರಲ್ಲಿ ಬಹಳ ಅದ್ಭುತವಾದ ಸಿದ್ಧ. ಕಲೆಗಾರಿಕೆ ಅಂದ್ರೆ ಅಷ್ಟರ ಮಟ್ಟಿಗೆ ಗೋಕುಲ ನಿರ್ಗಮನ ಅಂತೂ ನನಗೆ ಸಂಪೂರ್ಣವಾಗಿ ನಾನು ಹೇಳಬಲ್ಲೆ. ಅದನ್ನ ಏನು ಸಹಾಯ, ಯಾವ ಪುಸ್ತಕದ ಸಹಾಯನೂ ಇಲ್ಲದೆ ಅಷ್ಟರ ಮಟ್ಟಿಗೆ ನನ್ನ ಮೇಲೆ, ನನ್ನ ನೆನಪಿನ ಮೇಲೆ ಪ್ರಭಾವವನ್ನು ಒತ್ತಿದಂತಹ ವ್ಯಕ್ತಿಗಳು ಅವರು. ಬೇರೆ ವಿಚಾರಗಳನ್ನು ಹಾಗೆ ಹೇಳ್ತಾರೆ. ಸಕಲ ಸಂದೇಹಗಳು ಬಳಲಿ ಬಳಿ ಗೈ ತಂದು ಬಿಡುವ ಬಯಸುವ ತಯಾರೇ ಮಲೆಯ ದೇಗುಲವೇ. ಎದುಗಿರಿ ಇದೆಯಲ್ಲ, ಅಲ್ಲಿ ಚಲುವ ನಾರಾಯಣನ ದೇವಸ್ಥಾನ ಇದೆಯಲ್ಲ, ಇವರು ಪುರೋಹಿತರಲ್ಲಿ ಅಂದ್ರೆ ಪುರೋಹಿತ ವರ್ಗದವರು, ಅವ್ರು ಇಷ್ಟಪಟ್ಟಿದ್ರಲ್ಲಿ ಹೆಚ್ಚು ಪರಿಸ್ಥಿತಿ ಆಗ್ಬೋದಾಗಿತ್ತು. ಆದ್ರೆ ಅವ್ರು ಓದಬೇಕು ಅಂತ ಬಂದ್ರು, ಮಹಾರಾಜ ಕಲಸ ಕೊಟ್ಟರು, ಅದು ಬೇರೆ ವಿಷಯ. ಹೇಳ್ತಾರೆ ದೇವಸ್ಥಾನ ಅಂದ್ರೆ ಏನಪ್ಪ ಅಂದ್ರೆ, ಏನ್ ಕೇವಲ ಒಂದು ಕಲ್ಲು ಕಟ್ಟಡ, ಕಸ ಮುಸರೆ ಏನು ಇರದಂತ ಜಗ ಹೇಳಗಳನ್ನ ತಿಳ್ಕೊಂಡಿರ್ತೀರಾ. ಸಕಲ ಸಂದೇಹಗಳು ಬಳಲಿ ಬಳಿಗೈ ತಂದು ಬಿಡುವ ಬಯಸುವ ತವರು. ದೇವಸ್ಥಾನ ಅನ್ನೋದು ನೀವ್ ಅಲ್ಲಿ ಕೇಳಿ, ಬೇಕಾದವ್ರನ್ನ ಕೇಳಿ, ಗುರುಗಳನ್ನ ಕೇಳಿ, ಪುಸ್ತಕ ಓದಿ, ಮತ್ತೆ ಯಾರು ಜಿಜ್ಞಾಸೆ ಮಾಡಿ, ತರ್ಕ ಮಾಡಿ, ಎಲ್ಲ ಆದ್ಮೇಲೆ ದೇವರ ಹತ್ರ ಬಂದ್ರೆ, ದೇವಸ್ಥಾನಕ್ ಬಂದ್ರೆ ನಿಮ್ಮ ಅನುಮಾನಗಳು ಪರಿಹಾರ ಆಗ್ತವೆ. ಲಾಸ್ಟ್ ರಿಸಾರ್ಟ್ ಅಂತೀವಲ್ಲ ಹಾಗೆ. ಸಕಲ ಸಂದೇಹಗಳು ಬಳಲಿ ಬಳಿಗೈ ತಂದು ಬಿಡುವ ಬಯಸುವ ತವರು ಮಲೆಯ ದೇಗುಲ. ಆ ಬೆಟ್ಟವನ್ನ ಕುರಿತು, ಅದರ ಮೂರ್ತಿಯನ್ನ ಕುರಿತು, ಆ ಪ್ರಕೃತಿಯ ರಮ್ಯತೆಯನ್ನು ಕುರಿತು, ಅಲ್ಲಿ ನೆಲೆಸಿರುವ ಆ ದೈವವನ್ನು ಕುರಿತು, ಅದನ್ನ ತಂದ ರಾಮಾನುಜಾಚಾರ್ಯ ನೋಡಿ ಮೇಲುಕೋಟೆಯಲ್ಲಿ ಎಲ್ಲವೂ ಅವ್ರ ಪಾಲಿಗೆ ಅದ್ಭುತಾನೇನೆ. ಅವ್ರು ತಿಳ್ಕೊಂಡ ಮೇಲೆ ಅಲ್ಲಿ ಸಭೆನೂ ನಡೆಯಿತು, ನಾನು ಹೋಗಿದ್ದೆ ಅಲ್ಲಿಗೆ. ಬಹಳ ಚೆನ್ನಾಗಿಯೂ ಮಾಡಿದ್ರು, ಪ್ರತಿ ವರ್ಷ ಆಗ್ತಾ ಇತ್ತು ನನಗೆ ಅವ್ರ ಜೊತೆ ಹೋಗಕ್ ಆಗ್ಲಿಲ್ಲ. ಇವನ್ನ ಕರೆಯರು ತುಂಬಾ ಸಲ ಕರೆಯರು, ಬನ್ನಿ 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 ಅಂತ. ಜಾಗನೂ ದೊಡ್ಡ ಮನೆನೂ ಇತ್ತು ಅವ್ರಿಗೆ, ಅಲ್ಲಿ ಪೂಜೆ ಆಗ್ತಾ ಇತ್ತು. ಈಗಲೂ ಕೂಡ ತುಂಬಾ ಜನ ಹೋಗ್ತಾರೆ. ಅದು ರಾಮಾನುಜಾಚಾರ್ಯರು ಇದ್ದ ಜಾಗ ಅದು. ನನ್ಗೆ ಬಹಳ ದೊಡ್ಡ ಆಶ್ಚರ್ಯ ಆಗುತ್ತೆ, ಅಷ್ಟು 90 ವರ್ಷದ ನಂತರ ಇಲ್ಲಿ ಬಂದಿದ್ದಾರೆ. ಪುತಿನ ಹೇಳೋರು ಏನಪ್ಪ ಆತನ ಸಾಹಸಕ್ಕೆ ಏನ್ ಹೇಳ್ಬೇಕು. 90 ವರ್ಷದ ತನಕ ಅವರ ಬಲ್ಲೆ ತಮಿಳುನಾಡಲ್ಲಿ, ಉತ್ತರ ಭಾರತದಲ್ಲಿ, ಕಾಶ್ಮೀರದಲ್ಲಿ, ಶಾರದಾ ಪೀಠದ ಬಳಿಯಲ್ಲಿ ಓಡಾಡ್ಕೊಂಡಿದ್ರು, ಶಿಷ್ಯರು ಸಂಪಾದಿಸ್ಕೊಂಡಿದ್ರು, ಎಲ್ಲಾ ಕಡೆ ಸುಧಾ ಇದ್ರು. ಆದ್ರೆ ಆಮೇಲೆ ಯಾವುದೋ ಒಂದು ದೊಡ್ಡ ಮತೀಯವಾದ ವಿದ್ವೇಷಕ್ಕೆ ಗುರಿಯಾಗಿ ಒಬ್ಬ ಶೈವನ ಆರಾಧಿಸ್ತಾ ಇದ್ದಂತ ಒಂದು ರಾಜ್ಯದಲ್ಲಿ ಅವರಿಗೆ ವಿಷ್ಣುವಿನ ಪೂಜೆ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಯಾರೋ ಬಂದು ಚಾಡಿ ಹೇಳ್ತಾರೆ ಅಂತ ಕಾಣುತ್ತೆ, ಅದಕ್ಕೆ ರಾಮಾನುಜಾಚಾರ್ಯ ಎಳ್ಕೊಂಡ್ ಬನ್ನಿ ಅಂತ ಕಳಿಸ್ತಾರ ನಾನು ಸೈನಿಕರನ್ನ. ಅವ್ರ ಮನೆಗೆ ಹೋಗ್ಬಿಟ್ಟು ಎಳ್ಕೊಂಡ್ ಬನ್ನಿ ಅವನ್ನ ಅಂತ ಹೇಳ್ಬಿಟ್ಟು. ಆಗ ಅವ್ರ ಶಿಷ್ಯರು ಕೋರೇಶ ಆಳ್ವಾರ್ ಅಂತ ಒಬ್ರು ಇದ್ರು, ಇನ್ನು ಹಲವಾರು ಭಕ್ತರು ಇದ್ದಾರಲ್ಲ, ಅವ್ರನ್ನ ಸೇರಿ ಓಹೋ ರಾಜ ಇವನಿಗೆ ತೊಂದರೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಅರ್ಧರಾತ್ರಿಯಲ್ಲಿ ಅವ್ರನ್ನ ಎಬ್ಬಿಸ್ಬಿಟ್ರು. ಇಲ್ಲಿ ಕರ್ನಾಟಕದ ಬಾರ್ಡರ್ಗೆ ತಗ್ಗ ಯಾರೋ ಬಿಡಕ್ಕೂ ಹೋದ್ರು, ಯಾರು ಗೊತ್ತಾಗದಂತೆ ಹೋಗ್ಬಿಟ್ಟು ಅವ್ರು ಇಲ್ಲಿ ಸೇರ್ಕೊಂಡು ನೀವು ಬರಲೇಬೇಡಿ, ತಮಿಳ್ನಾಡಿಗೆ ಬರಲೇಬೇಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ನೋಡೋಣ ಪರಿಸ್ಥಿತಿ ಸುಧಾರಿಸ್ತು ತನಕ ಅಂತ ಹೇಳಿ ಕಳಿಸ್ಬಿಟ್ರು. ಅವ್ರ ಆಗ ಬಂದವರು ಅವರು ಪುಣ್ಯಕ್ಕೆ ಹಾಕಿ ಬಂದವರು ಮೇಲುಕೋಟೆಗೆ ಬಂದು ನೆಲೆಸಿದ್ರು. ಅಲ್ಲಿ ಅಲ್ಲಿ ದೇವಸ್ಥಾನ ಕೂಡ ನಿರ್ಮಿಸಿದ್ರು, ಮತ್ತೆ ಮತ ಪ್ರಚಾರವನ್ನು ಮಾಡಿಕೊಂಡ್ರು. ತುಂಬಾ ಜನ ಶಿಷ್ಯರು ಸಿಕ್ಕಿದ್ರು ಅವ್ರಿಗೆ. ಎಲ್ಲ ಜಾತಿಯವರನ್ನ ಸಮಾನವಾಗಿ ಕಾಣಬೇಕು ಅನ್ನೋ ಭಾವನೆಯನ್ನ ಆತ ಆಚಾರ್ಯ ಆದ ಕೂಡ ಬಹಳ ತ್ರಿಭುತಾಚಾರ್ಯರು ಒಬ್ಬರವರು ಆದ್ರೂ ಕೂಡ ಅವರು ಎಲ್ಲ ಜಾತಿಯವರನ್ನ, ಆದರೂ ದೀನ ದಲಿತರನ್ನ, ದಲಿತರನ್ನ ಮುಟ್ಟಿ ಮಾತಾಡಿಸ್ಬೇಕು ಅನ್ನೋಷ್ಟು ಪ್ರೀತಿ ಅವ್ರಿಗೆ. ರಾಮಾನುಜಾಚಾರ್ಯರ ಹೆಂಡತಿ ಯಾಕೆ ಗೊತ್ತೇನೆ, ಯಾಕೆ ಗೊತ್ತಿನ ಕೇಳ್ತಾ ಇದ್ರು. ಹೊಟ್ಟೋದ್ರು ಅವರು ಗಂಡನ ಬಿಟ್ಬಿಟ್ಟು ಹೊಟ್ಟೋದ್ರಲ್ಲ, ಅದಕ್ಕೆ ಇವ ಗಂಡ ಓಡಿಸಿದ ಕಾರಣ ಗೊತ್ತಾ, ಗಂಡ ಯಾಕೆ ಓಡಿಸಿದ ಜೀವನ ಚತ್ರೆ ಅಷ್ಟು ಗೊತ್ತಿರ್ಲಿಲ್ಲ. ಇಲ್ಲಪ್ಪ ಅವ್ರು ದಲಿತರನ್ನ ಮನೆ ಕರೆದಿದ್ರು ಊಟಕ್ಕೆ, ಅವನಿಗೆ ಬರಕ್ ಇಷ್ಟ ಇಲ್ಲ ಪಾಪ, ಇಷ್ಟ ಇಲ್ಲ, ಬಲವಂತ ಮಾಡಿ ಊಟ ಕೂರಿಸಿದ್ರು, ಎಲೆ ಹಾಕಿದ್ರು, ಹೆಂಡತಿ ಎತ್ತಲ್ಲ ಅನ್ಬಿಟ್ಲಂತೆ ಎಲೆಯನ್ನ. ಆತ ತಿಂದ ಎಲೆಯನ್ನ ತಾನು ಎತ್ತದಿಲ್ಲ ಅಂತ ಹೇಳಿದಕ್ಕೆ ಅಲ್ಲಿ ಗೋಮೇನು ಹಾಕೋದಿಲ್ಲ ಅಂತ ಹೇಳ್ತಾರೆ ಅವರು. ಇದು ಕಾರ್ಯಕ್ರಮ ಆಗತಕ್ಕ ರಾಮಾಚಾರ್ಯ ಸುಮ್ಮನಿದ್ರಂತೆ, ಆಮೇಲೆ ಅವ್ರದ ಬಿಟ್ಬಿಟ್ರು ಅವರು, ನೀನು ಹೋಗು ಅಂತ ಹೇಳ್ಬಿಟ್ರು. ಅಥವಾ ಇವರೇ ಈಚೆಗೆ ಬಂದ್ರು ನಂಗೆ ಮರ್ತವಿದೆ. ಅಂದ್ರೆ ಒಬ್ಬ ದಲಿತ ವ್ಯಕ್ತಿಯ ಮೇಲಿನ ಪ್ರೀತಿಯಿಂದ ಅವರು ಸಂಸಾರ ಛೇದಕ್ಕೂ ಸಿದ್ಧರಾಗಿದ್ರು. ಪೂತೇನ ನೆನೆಸ್ಕೊಂಡ್ರೆ ಜ್ಞಾಪಕ ಅವ್ರಿಗೆ ತುಂಬಾ ಚೆನ್ನಾಗಿದೆ. ತಮಿಳು ಚೆನ್ನಾಗಿ ಬರ್ತಾ ಇತ್ತು ಪೂತೇನ ಸಮಾಚಾರರಿಗೆ, ಮನೆ ಮಾತು ತಮಿಳು ಅನೇಕರಿಗೆ ನಮ್ಗೆ ಅವ್ರಿಗೆ ಯಾರಿಗೂ ತಮಿಳು ಬರೋದಿಲ್ಲ. ಆದ್ರೆ ಇವರು ಓದ್ಕೊಂಡಿದ್ರು ತಮಿಳನ್ನ ತುಂಬಾ ಚೆನ್ನಾಗಿ. ನಮ್ಮ ಆಳ್ವಾರ್ ಯಾವುದೋ ಒಂದು ವಸ್ತುವನ್ನು ನೋಡಿ
ಒಂದು ಹಾಗೆ 6 ತಿಂಗಳು ನಿಂತ್ಬಿಟ್ಟಿದ್ದೆ. ನಂಗೆ ಹೇಗೆ ನಿಂತರು ಏನು ನಂಗೆ ಗೊತ್ತಾಗುತ್ತೆ. 6 ತಿಂಗಳವರೆಗೆ ಅದೇ ಸ್ಥಿತಿಯಲ್ಲಿ ಇದ್ರಂತೆ. ಮನಸ್ಸು ಅಲ್ಲಿ ಅಲ್ಲಿ ಅಟ್ಕೊಂಡು ಹೋಗ್ಬಿಟ್ಟಿತ್ತು. ಪರಮಾಂಸಿಗೆ ಆಗುತ್ತೆ ಅಂತ ಕೇಳಿದೀವಿ ನಾವು, ಆದ್ರೆ ನಮ್ಮ ಆಳ್ವರ್ಗ ಹಾಗಾಯ್ತು ಅಂತವ್ರು ಹೇಳ್ತಾ ಇದ್ರು. ನನಗೆ ಯಾವಾಗ್ಲೂ ಕೂಡ ಆಳ್ವಾರಗಳನ್ನ, ಆಚಾರ್ಯರುಗಳನ್ನ, ಅವರ ಮತಧರ್ಮದ ಕೆಲವು ಹಿರಿಯರ ಕೆಲವು ಸಂಪ್ರದಾಯಗಳನ್ನ ತುಂಬಾ ಚೆನ್ನಾಗಿ ಅವರು ವಿವರಣೆ ಕೊಡ್ತಾ ಇದ್ರು. ಅವ್ರು ನೋಡಿ ಪ್ರಧಾನ ಅರ್ಚಕರಾಗ್ಬೋದಾಗಿತ್ತು ಅಲ್ಲಿ, ಅದನ್ನ ಬಿಟ್ರು. ಅವ್ರ ತಂದೆ ಅಲ್ಲಿ ಪ್ರಧಾನ ಅರ್ಚಕರೇನೆ, ಅದನ್ನ ಬಿಟ್ರು. ಮೈಸೂರಿಗೆ ಓದಕ್ಕೆ ಅಂತ ಬಂದ್ರು, ಅಲ್ಲಿ BA ಮಾಡಿದ್ರು. BA ಮಾಡಿದ್ಮೇಲೆ ಅವ್ರಿಗೆ ಸಂಸ್ಕೃತ ಜ್ಞಾನ ಅದ್ಭುತವಾಗಿತ್ತು. ಕನ್ನಡಕ್ಕೆ ಬರೀಬೇಕು ಅಂತ ಅವ್ರಿಗೆ ಅನ್ಸಿದ್ದು, ಇವರೆಲ್ಲ ಸ್ನೇಹಿತರಿದ್ದಾರಲ್ಲ, ಮೇಲುಕೋಟೆಯಲ್ಲಿ ಕನ್ನಡ ವಾತಾವರಣ ಇತ್ತು, ತುಂಬಾ ವಾತಾವರಣ ಇತ್ತು. ಆದ್ರಿಂದ ಬರೆದ್ರು ಕನ್ನಡದಲ್ಲಿ. ಆಮೇಲೆ BA ಆಗಿದ್ರಿಂದ ಎಲ್ಲೋ ಕ್ಲರ್ಕ್ ಆಗಿ ಸೇರ್ಕೊಂಡ್ರು. ಮೈಸೂರು ಸರ್ಕಾರದಲ್ಲಿ ಒಂದು ಉದ್ಯೋಗ ಸಿಕ್ಕೊಂಡ್ರು. ಮಿಲಿಟರಿ ಶಾಖೆಯಲ್ಲಿ ಕೆಲಸ ಮಾಡಿದ್ರು. ಹೆಬ್ಬಾಳ್ನಲ್ಲಿ ಅವಾಗ ಒಂದು ಮಿಲಿಟರಿ ಅಲ್ಲಿ ಕೆಲಸ ಮಾಡಿದ್ರು. ಅಲ್ಲೇ ರಿಟೈರ್ ಆದ್ರು. ರಿಟೈರ್ ಆದ್ಮೇಲೆ ಮತ್ತೆ ಅವರು ಬೆಂಗಳೂರಿಗೆ ಬಂದ್ರು ವಾಸಕ್ಕೆ. ಬೆಂಗಳೂರಿಗೆ ಬಂದ್ರು, ಮಕ್ಕಳೆಲ್ಲ ಸಾಕಿದ್ರು. ಹೆಣ್ಮಕ್ಳು ನಂತರ ಎಷ್ಟು ಪ್ರೀತಿಯಿಂದ ಸಾಕ್ತಾ ಇದ್ರು ಗೊತ್ತ. ಅವರು ಅಮೆರಿಕಾದಲ್ಲಿ ಅವರ ಮಗಳು ಅವಳು ಅಲಮೇಲು ಅಂತ ಇದ್ದಾಳೆ. ನನ್ಗೆ ಈಗಲೂ ಅವ್ಳು ಅವ್ರ ಸಂಸಾರವೆಲ್ಲ ಗೊತ್ತಿರೋ. ಅವ್ರ ಬರೋಕೆ ಹೋಗಿದ್ದೀವಿ, ಮನೇಲಿ ನಾ ಸಾಕಷ್ಟು ಇದೀವಿ, ಅವಳು ಇಲ್ಲಿಗೆ ಬಂದಿಯಾಳ ನಮ್ಮ ಮನೆಗೆ. ಹೆಣ್ಮಕ್ಳಿಗೆ ತಂದೆ ಅಂತಂದ್ರೆ ಎಂತಹ ಒಂದು ಪ್ರೀತಿಯ ವಸ್ತು. ನಾನು ಅಮೆರಿಕಾಕ್ ಹೋಗಿದ್ದಾಗ ಅಲ್ಲಿ ಒಂಥರ ಇವಳು ಏರ್ಪಾಡು ಮಾಡಿಯಾಳ. ನಾನು ಪೂರ್ತಿದ ಮೇಲೆ ನಾನು ಕೃಷ್ಣೇಗೌಡ ಇಬ್ರು ಮಾತಾಡಬೇಕಾಯ್ತು. 3 ಗಂಟೆ ಹೊತ್ತು ನಾವು ಮಾತಾಡಿದ್ವಿ ಅವ್ರ ಬಗ್ಗೆ, ಪೂರ್ತಿನ ಬಗ್ಗೆ. ಪುಸ್ತಕ ನನಗೆ ಯಾವ ಪುಸ್ತಕರು ಇಲ್ಲಿ ತೊಗೊಂಡೋಗಿರಲಿಲ್ಲ, ಗೊತ್ತಿರಲಿಲ್ಲ. ಆದ್ರೆ ಹಂಗೆ ಪೂರ್ತಿನ ಅಂದ್ರೆ ತುಂಬಾ ಪ್ರೀತಿ ಇರೋದ್ರಿಂದ ಅವ್ರ ಪದ್ಯಗಳನ್ನ ನೆನಪಿಗೆ ಬಂದ್ಬಿಡ್ತೇನೆ. ನಮಗೆ ಭವದ ಮೇಲಿಂದೆದ್ದು ಭಾವದಳು ಸಂಚರಿಸಿ ನುಡಿ ನುಡಿಯ ಕೇಂದ್ರದಲ್ಲಿ ರೂಪುಗೂಡಿ ಅಕ್ಷಾಕ್ಷರ ಅಸ್ಪಷ್ಟ ಸೃಷ್ಟಿ ವಿಸ್ಫುಟವೆನ್ನೆ. ಇಂಥ ಪದ್ಯಗಳು ನನಗೆ ಸಂಸ್ಕೃತ ಅರ್ಥವಾಗ್ತಿರ್ಲಿಲ್ಲ ಅವಾಗ. ಅದ್ ನಾನು ಪ್ರಭುಶಂಕರ್ ಹೇಳೋರು ಕೊನೆಗೆ ನನ್ನ ಇಂಗ್ಲಿಷ್ ನೋಡ್ಕೊಂಡೆ, ಯಾರನ್ನೋ ಕೇಳಿದೆ, ಕೊನೆಗೆ ಅವ್ರನ್ನೇ ಕೇಳಕ್ ಶುರು ಮಾಡ್ಬಿಟ್ಟೆ. ಚೇತನಾಯಸ್ಕ ಅಂತ ಜಾನಪದ ಹೃತ್ಶಕ್ತಿ ಅಂತ ಒಂದು ಕಡೆ ಬರ್ದ, ಯಾವನಿಗೆ ಅರ್ಥ ಆಗ್ಬೇಕದು? ಚೇತನಾಯಸ್ಕ ಅಂತ ಜಾನಪದ ಹೃತ್ಶಕ್ತಿ. ಕೊನೆಗೆ ಪ್ರಭುಶಂಕರು ಅರ್ಥ ಹೇಳಿ, ಇಲ್ಲಪ್ಪ ಅವ್ರು ಹೇಳ್ಬೇಕು, ನಾನು ಕೂತಿದಾರ ಅಂತ ಹೇಳಿದೆ. ಬಹಳ ಸಮರ್ಪವಾಗಿ ಅರ್ಥವನ್ನು ಹೇಳಿದ್ರು. ನನಗೆ ಪದ್ಯಗಳನ್ನ ಹೇಳಿದ್ದು ಮಲೆದೇಗುಲ ಅಂತ ಒಂದು ಸಂಕಲನ ಇದೆ ಅವರದ್ದು. ನಾನು ಅದನ್ನ ಕನ್ನಡದ ಉಪನಿಷತ್ತುಗಳು ಅಂತ ಕರಿತೀನಿ. ನಾನು ಅದನ್ನ 50 ಪುಟ ಅಷ್ಟೇನೆ, ನೀವು ಓದಿ. ನಿಮ್ಗೆ ತಗೊಂಡು ಓದಿದ್ರೆ ನಿಮ್ಗೆ ಮನೆಯಲ್ಲ, ಮಠವಲ್ಲ, ರಾಜನ ಅರಮನೆಯಲ್ಲ, ನಾಟ್ಯ ಮಂದಿರ ಛಾತ್ರ ಸತ್ರವಲ್ಲ, ಜೀವ ಬಯಸುವ ಭೋಗದ ಉಪಕರಣವಲ್ಲವಿದು, ಆವರ್ತ ಘಟಿಸಿ ತೀತರ ಮಲೆಯ ಕಲ್ಲ. ನೋಡಿ, ನೋಡೋದಕ್ಕೆ ಮಲೆಯ ಕಲ್ಲದು ವಿಗ್ರಹ ಇರುತ್ತಲ್ಲ, ಅದೊಂದು ಮಲೆ ಬೆಟ್ಟ, ಅದರ ಕಲ್ಲು. ಈ ಕಲ್ಲು ಏನಪ್ಪ ಅಂದ್ರೆ ನಮ್ಗೆ ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ. ಇವೆಲ್ಲ ಪುತಿನ ಅವರು ಪೂಜಕರಾಗಿದ್ದರಿಂದ, ಮತ್ತೆ ಅರ್ಚಕರು ಆಗಿದ್ದರಿಂದ, ಪ್ರಧಾನ ಅರ್ಚಕರು ಆಗಿದ್ದರಿಂದ, ಮತ್ತೆ ಅದರ ಮಹಿಮೆಯನ್ನ ಬಲ್ಲವರಾಗಿದ್ದು. ಅವ್ರು ಹೇಳ್ತಾರೆ, ಕಲ್ಲು ಅಂತ ತಿಳ್ಕೊಳ್ಬೇಡಿ, ಏನು ಅಲ್ಲ ಅಲ್ಲ ಅನ್ಕೊಂಡು ಹೋಗ್ತಾರೆ. ಅಲ್ಲ ಅಲ್ಲ ಅಂತ ಹೇಳಿದ್ರಲ್ಲಿ ಎಷ್ಟು ಚೆನ್ನಾಗಿದೆ. ಮನೆಯಲ್ಲ, ಯಾರ್ದ ಮನೆ ಅಲ್ಲ, ಮಠವಲ್ಲ, ಮಠ ಅಂದ್ರೆ ಒಂದು ಜಾತಿಗೆ ಮಾತ್ರ ಹೇಳ್ತಕ್ಕಂತಹ ಒಂದು ಗುಂಪಿಂದಲ್ಲ, ರಾಜನ ಅರಮನೆಯಲ್ಲ ಅಂತ ವೈಭವ ಇಲ್ಲ, ನಾಟ್ಯ ಮಂದಿರ ಛಾತ್ರ ಸತ್ರವಲ್ಲ. ಛಾತ್ರ ಸತ್ರ ಅಂದ್ರೆ ಶಿಷ್ಯರು ಇರೋಕ್ಕಂತೆ ಒಂದು ಹಾಸ್ಟೆಲ್ ಕಟ್ಸ್ತಾರಲ್ಲ, ಅದು ಅಲ್ಲ. ಜೀವ ಬಯಸುವ ಭೋಗದ ಉಪಕರಣ ಅಲ್ಲವಿದು. ಈ ಮಾತು ಅರ್ಥ ಮಾಡ್ಕೊಂಡ್ಬಿಟ್ರೆ, ಈ ದೇವಸ್ಥಾನ ಅನ್ನೋದು ಜೀವ, ನಮ್ಮ ಜೀವ ಬಯಸುವ ಭೋಗ. ಮನುಷ್ಯರಿಗೆ ಪ್ರತಿಯೊಂದರೂ ಕೂಡ, ಓ ತಿರುಪತಿ ಇದೆ, ಏನ್ ಕಾರಲ್ಲಿ ಹೋಗ್ಬೇಕು ನೋಡ್ಬೇಕು ಅದ್ಭುತ ಅಂತ ಅನ್ಕೊಳ್ತೀವಲ್ಲ, ಆ ತರದ್ದಲ್ಲ ಇದು. ಜೀವ ಬಯಸುವ ಭೋಗದ ಉಪಕರಣ. ನಮ್ಗೆ ಒಂದು ರೇಡಿಯೋ ಬೇಕು, TV ಬೇಕು, ಮತ್ತೆ ಮನೆಗೆ ವಾಷಿಂಗ್ ಮೆಷಿನ್ ಬೇಕು. ಇದು ಜೀವ ಬಯಸುವ ಭೋಗದ ಉಪಕರಣಗಳು. ಭೋಗದ ಉಪಕರಣ ಅಂದ್ರೆ ನಮ್ಮ ಉಪಯೋಗಕ್ಕೆ ಬರುವಂತಹ ಸಾಮಗ್ರಿ. ದೇವಸ್ಥಾನ ಜೀವ ಬಯಸುವ ಭೋಗದ ಉಪಕರಣ ಅಲ್ಲ ಇದು. ಆವರ್ತ ಘಟಿಸಿತಿ ತರ ಮಲೆಯ ಕಲ್ಲ. ಅಲ್ಲ, ಈ ಬೆಟ್ಟದ ಕಲ್ಲನ್ನ ಯಾವರ್ಥ, ಯಾವ ಉದ್ದೇಶ ಇತ್ತು? ಇದು ಹಿಂದಿನವರು ಮಾಡಿದ್ರಲ್ಲ, ಅದ್ ಹೇಗೆ? ಪುತಿನ ಅವರು ಜೊತೆಗೆ ಮೂರ್ತಿರಾಯರು ಇನ್ನು ಹೇಳಿದ. ಪುತಿನ ಅವರು ಕನ್ನಡ ಪರಂಪರೆಯ ಮೂಲಗಾರರಲ್ಲ. ಅವರು ಸಂಸ್ಕೃತ ಚೆನ್ನಾಗಿ ಬರ್ತಾ ಇತ್ತು, ಕನ್ನಡದಲ್ಲಿ ಅದ್ಭುತವಾದ ವಾಕ್ಸಿದ್ಧಿ ಇತ್ತು ಅವ್ರಿಗೆ. ಯಾಕೆಂದ್ರೆ ಜನ ಬೇಕಲ್ಲ ಅವ್ರಿಗೆ, ಪದ್ಯ ಬರಿತಾ ಇದ್ರು. ತಳಿರು ಮಾನದಲ್ಲಿರು ಅಂತ ಒಂದು ಕಲೆಕ್ಷನ್ ಇದೆ ಅದರಲ್ಲಿ. ಅದನ್ನ ನಮ್ಮ ಫಿಲಾಸಫಿ ಪ್ರೊಫೆಸರ್ ಆಗಿದ್ದಂತಹ ನಮ್ಮ ತತ್ವಜ್ಞಾನದ ಆಚಾರ್ಯರು ಅಂತ ಹೇಳಿ M. ಹಿರಿಯಣ್ಣ ಅವರು ಅದಕ್ಕೆ ಮುನ್ನುಡಿ ಬರೆದಿದ್ದಾರೆ. ಇನ್ನೊಂದು ಅವ್ರಿಗೇನು ಅಂದ್ರೆ ಸ್ನೇಹ ಅವ್ರಿಗೆ ಸಿಕ್ಕಿದ್ದು ತೀನಂ ಶ್ರೀಕಂಠೇನ ಅವ್ರದ್ದು. ತೀನಂ ಶ್ರೀ ಮತ್ತು ಪೂತಿನ ಅವ್ರ ಸ್ನೇಹದ ವಿಚಾರ ಏನಂದ್ರೆ, ಗೋಕುಲ ನಿರ್ಗಮನವನ್ನ ಪೂತಿನ ಅದ ಶ್ರೀಕಂಠನ ನಡೆಸಿದ್ದಾರೆ. ಬಹಳ ಸೊಗಸಾದ ಪುಸ್ತಕ ಅದು, ಗೋಕುಲ ನಿರ್ಗಮನ. ಕೃಷ್ಣ ಒಂದು ಕನಸಿನ ಒಂದು ಲೋಕದಂತಿದ್ದ ಗೋಕುಲವನ್ನು ಬಿಟ್ಟು
ಅವನು ಕಂಸನನ್ನ ಕೊಲ್ಲೋದಕ್ಕೆ ಹೋಗ್ಬೇಕಾಗಿದೆ, ಅದು ಎಂಥದೋ ಹಬ್ಬದ ಆಟ, ಅಲ್ಲಿ ಕರೆಸಿದ್ದಾರೆ, ಅಲ್ಲಿ ಕೊಲ್ಲಬೇಕು ಅಂತ ಅದು ಕಂಸನ ಮನಸ್ಸಿತ್ತು. ಆ ಹಬ್ಬಕ್ಕೆ ಹೊರಟ್ಬಿಡ್ತಾನ ಅವನು. ಮತ್ತೆ ಪುತ್ರನ ಹೇಳೋದೇನು ಗೊತ್ತಾ, ನನಗೆ ಗೋಕುಲವನ್ನ ಬಿಟ್ಟು ಅವನು ಹೋದ್ನಲ್ಲ, ಅಲ್ಲಿ ಹೆಣ್ಣು ಮಕ್ಕಳಿಗೆ ಸಹಿಸಿಕೊಳ್ಳಕ್ಕಾಗ್ಲಿಲ್ಲ ಅದನ್ನ, ಯಾರಿಗೂ ಆಗ್ಲಿಲ್ಲ ಅದನ್ನ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಗೋಕುಲೋತ್ತರ ಚರಿತ ಚಾರಣನಾಗಲ ನವಿಲ್. ಅವ್ರಿಗೆ ಮನಸ್ಸು ಬಲವಾಗಿ ಹಿಡಿದ್ಬಿಡ್ತಾರೆ ಕೃಷ್ಣನ. ಅವ್ರು ಕೃಷ್ಣನ ಬಗ್ಗೆನೇ ಗೋಕುಲ ಅದ್ಭುತವಾಗಿ ಬರೆಯಾರ. ಕನ್ನಡದಲ್ಲಿ ಬಹುಶಃ ಅದು ಅತ್ಯಂತ ಶ್ರೇಷ್ಠವಾದ ಒಂದು ಗ್ರಂಥ ಅಂತಂದ್ರೆ ಪದ್ಯಗಳ ಮಾಲೆ ಅಂತಂದ್ರೆ ಅರ್ಥ ಆಗ್ತದೆ ನಮ್ಗೆ, ಆಗುತ್ತೆ ಚೆನ್ನಾಗಿ ಆಗುತ್ತೆ ಅಂತ. ಅದ್ನ ಹೇಳ್ಕೊಂಡವ್ರು ಏನ್ ಹೇಳ್ತಾರೆ ಅಂದ್ರೆ, ಎನ್ನಿ ಕೊಳಲಿದು ಕಾಡಿನ ಬಿದಿರು. ನೋಡ್ರಿ ಈ ಕೊಳಲ್ ಏನಿದೆ, ಎನ್ನಿ ಕೊಳಲಿದು ಕಾಡಿನ ಬಿದಿರು, ಈ ಹುಲು ಕಡ್ಡಿಗೆ ಏನಿತೋ ಚದುರು. ಅಲ್ಲ, ನಮ್ಗೆ ಕಲೆ ಅನ್ನೋದು ನಿಜವಾಗಿ ತನ್ನಷ್ಟೇ ತಾನು ಶ್ರೇಷ್ಠ ಅಂತಲ್ಲ, ಅದಕ್ಕೆ ಶ್ರೇಷ್ಠತೆಯನ್ನು ಉತ್ಪಾದನೆ ಮಾಡುತ್ತದ. ಬಿದಿರಿನ ಕಡ್ಡಿ ಇದಷ್ಟೇನೆ, ಈ ಹುಲು ಕಡ್ಡಿಗೆ ಏನಿತೋ ಚದುರು. ಇದರಿಂದ ನಾನಪ್ಪನು ನಾದಮಯ, ಈ ಬೃಂದಾವನ ಆನಂದಮಯ. ಯಾಕೆ ಗೊತ್ತಾ, ಕೊಳಲಿನ ಏಳು ಕಿಂಡಿಗಳಿಂದ ನಮ್ಮ ಕವಿಗೆ ಆಸೆಗಳೆಲ್ಲ ಅಲ್ಲಿ ಬರುತ್ತೆ. ಎನ್ ಇನಿತ ಆಸೆಗಳು ಇದರೊಳು ತೂರಿ ಈ ಏಳು ಕಂಡಿಗಳಲ್ಲಿ ತೂಕೊಂಡು ನಾದದ ವೇಷದ ಕಿವಿಗಳಿ ತೋರಿ ಮರಳಿ ಎರೆಗೈದ ಎನಿದಾಸರಾದ ಬಯಕೆಯೇ ಸಲಿಕೆಯಪ್ಪ ವಿನೋದ. ಅಂದ್ರೆ ಒಂದು ಕೊಳಲಿನಂತ ಒಂದು ವಸ್ತು ನೋಡೋದಕ್ಕೆ ಅದು ಬಿದಿರಿನ ಕಡ್ಡಿ, ಅದು ಕೂಡ ಏನು ಅದರ ಧ್ವಾನ ಇದೆಯಲ್ಲ, ಅಂದ್ರೆ ಶಬ್ದ ಗಾನದ ಧ್ವಾನ ಇದೆಯಲ್ಲ, ಶಬ್ದ ಇದೆಯಲ್ಲ, ಅದು ನಮ್ಮನ್ನ ಎಲ್ಲೆಲ್ಲಿಯವರೆಗೆ ಕರ್ಕೊಂಡೋಗುತ್ತೆ. ಈಗಿತ್ತ ಆಗತ್ತ ಕಿವಿಯಾಚೆ ದೂರತ್ತ ಮುಗಿದು ಮರೆ ಜೊನ್ನದಿ ಯಾವ್ದು ರಜನಿ ಪಥದಿ ತರಳ ಮುರುಳೀನಾದ ವಿಧನೆಲ್ಲರೂ ಒಯ್ಯುತ್ತಿದೆ ಬಾಲಕೃಷ್ಣ ತೃಣಾವರ್ತ ನಂದೊಯ್ದ ತೆರದಿ. ಆ ಹುಡುಗನ್ನ ತೃಣಾವರ್ತ ಅಂತ ಗಾಳಿ ಸುಂಟ್ರ ಗಾಳಿ, ಅವನು ಕೃಷ್ಣನ ಹತ್ಕೊಂಡು ಹೋಗ್ಬಿಟ್ಟ ಅವನು ಸೀದಾ ಗೋಕುಲದಿದ್ದಾಗ ಕಂಸ ಕಳಿಸಿದ್ದವನು ಅವನು. ಹಾಗೆ ನನ್ನ ಮನಸ್ಸು ಅಕೃತ ಹೇಳ್ಕೊಳ್ತಾನೆ, ನನ್ನ ಮನಸ್ಸು ಈಗ ಈ ಹಾಡನ್ನ ಕೇಳ್ಬಿಟ್ಟು ಅದು ಸಂಗೀತ ವೇಣುಗಾನವನ್ನು ಕೇಳಿ ನನ್ನ ಮನಸ್ಸು ಹಾಗೆ ಮೇಲೆ ಕಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ಕೊಂಡು ಬರ್ತಾರೆ. ಅಂತ ಒಂದು ನಾದ ಸೃಷ್ಟಿಯನ್ನ ಅವರು ಹೇಳಿದ್ದು ಅದ್ರ ಬಹಳ ಸ್ನೇಹಿತರು ಹಾಗಿದ್ದರ್ರಿ. ತಿನ್ನಂ ಶ್ರೀಕಂಠ ಮುಡಿಪಿದನು ಕೊಳ್ಳೆನ್ನ ಸರಸತಿಯ ಬಂಧು. ಯಾರಿಗೆ ಅರ್ಪಿಸ್ಬೇಕು ಅಂತ ಯೋಚನೆ ಮಾಡಿ ಅದನ್ನ ಶ್ರೀಕಂಠನಿಗೆ ಮುಡಿಪು ಮುಡಿವಾಗಿದೆ ಇದು, ಮುಡಿಪಾಗಿದೆ ಇದು, ಕೊಳ್ ಎನ್ನ ಸರಸತಿಯ ಬಂಧು ಇದು ಎಣಿಸದಿರು. ಇದೇನ್ ಮಹಾ ಏನ್ ಮಹಾ ಅಂತ ಅನ್ಕೊಳ್ಬೇಡ, ನಿನ್ನ ಸ್ನೇಹದೊಳಗೆ ಎನಿಗ ಆತ್ಮದೀಪ್ತಿ, ಆತ್ಮದೀಪ್ತಿ ನಿನ್ನ ನನ್ನ ನಿನ್ನ ಸ್ನೇಹ ಇದೆಯಲ್ಲ ಅದು ದೇಹದ ಒಂದು ಮಜಲನ್ನ ಮೀರಿದ್ದು ಆತ್ಮದೀಪ್ತಿ. ನಮ್ಮಿಬ್ಬರ ಆತ್ಮಗಳು ಆ ರೀತಿ ಹೊಳಿತವೆ ಪರಸ್ಪರ. ಇವಾಗ ಈ ಸ್ನೇಹಕ್ಕೆ ಒಂದು ಅರ್ಥವನ್ನ ಕಲ್ಪಿಸಿಕೊಟ್ಟವರು ಪೋತಿ ನರಸಿಂಹಾಚಾರ್ಯ. ಹಾಗೆ ಅವ್ರಿಗೆ ಸ್ನೇಹಿತರು ಎಷ್ಟು ಒಳ್ಳೊಳ್ಳೆ ಜನ ಗೊತ್ತಾ, ನಾರಾಯಣ ಶಾಸ್ತ್ರಿ ಅಂತ ನಮ್ಮ ಮಹಾರಾಜ್ ಕಾಲೇಜ್ನಲ್ಲಿ ಸಂಸ್ಕೃತ ಪ್ರೊಫೆಸರ್ ಆಗಿದ್ದರು ನನ್ನ ಪರಿಚಯ ಅವರು. ಅವರು ಮತ್ತೆ ಡಿ ಎಲ್ ನರಸಿಂಹಾಚಾರ್ಯರು ಅವ್ರಿಗೆ ತುಂಬಾ ಬೇಕಾದವರು. ಈ ಕನ್ನಡ ನಿಘಂಟು ಕಚೇರಿಯಲ್ಲಿ ದೇಶಕಾಚಾರ ಅಂತ ಒಬ್ಬರು ಇದ್ರು, ಹಳೆಗನ್ನಡ ಪಂಡಿತರವರು, ಹೊಸದಕ್ಕೂ ಬೈ ಚಾಚಿಕೊಂಡಿದ್ದವರು. ಅವ್ರಗಳೆಲ್ಲ ಅತ್ಯಂತ ಆಪ್ತರ ವರ್ಗದವರು ಅಂತಂದ್ರೆ ತುಂಬಾ ಜನ ಇದ್ರು ಅವ್ರಿಗೆ ಪೋತಿ ನರಸಿಂಹಾಚಾರ್ಯರಿಗೆ. ಇನ್ನೊಂದು ಅವರ ಇಂಗ್ಲಿಷ್ ಭಾಷೆಯಲ್ಲಿ ಎಷ್ಟೊಂದು ಪ್ರಭುತ್ವ ಇತ್ತು ಅವ್ರಿಗೆ ಅಂತಂದ್ರೆ, ನೀವು ಮಾತಾಡದ ಕೇಳೋದಲ್ಲ, ಅವರೆಲ್ಲ ಕಾಗದ ರೀತಿಯಲ್ಲಿ ಇಂಗ್ಲಿಷ್ನಲ್ಲೇ, ಅವಾಗ ಎಲ್ಲರಿಗೂ ಇಂಗ್ಲಿಷ್ನಲ್ಲೇ ಬರೀತಾ ಇದ್ರು. ಆ ಇಂಗ್ಲಿಷ್ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ನಮಗೆ ಆಶ್ಚರ್ಯ. ಪ್ರಭುಶಂಕರ್ ಅವ್ರನ್ನ ಕನ್ನಡ ಇಂಗ್ಲಿಷ್ ನಿಘಂಟಿಗೆ ಕರೆಸ್ಕೊಂಡ್ರಿ ಅವ್ರ ರಿಟೈರ್ ಆದ್ಮೇಲೆ. ಅವ್ರಿಗೆ ನನ್ನ ಪುನರ್ವಸತಿ ಅಂತ ಹೇಳ್ತಾರೆ ಪೂತಿನಾರ್ದನ್ನ, ನಾನು ಇಲ್ಲಿ ರಿಟೈರ್ ಆಗಿ ಪೆನ್ಷನ್ ಬಹಳ ಕಡಿಮೆಪ್ಪ, ಹೇಗೋ ಜೀವನ ನಡೆಸ್ತಾ ಇದ್ದೆ, ಅದೆಲ್ಲ ನನ್ನ ಯೋಚನೆ ಅಲ್ಲ. ಇವನು ಬಂದ ಯಾರು ಪ್ರಭುಶಂಕರ್ ಬಂದು ನನ್ನನ್ನ ಕರ್ಕೊಂಡೋಗ್ಬಿಟ್ಟ, ನನ್ನ ಹೆಂಡತಿ ಮಕ್ಕಳೆಲ್ಲ ಕರ್ಕೊಂಡು ಮೈಸೂರಲ್ಲಿ ನನಗೊಂದು ಕೆಲಸ ಕೊಟ್ಟು, ಒಂದು ಕ್ವಾರ್ಟರ್ಸ್ ಕೊಟ್ಟು, ಯೂನಿವರ್ಸಿಟಿನಲ್ಲಿ ಒಂದು ಒಳ್ಳೆ ಕ್ವಾರ್ಟರ್ಸ್ ಕೊಡಿಸ್ಬಿಟ್ಟು ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದ. ಅಲ್ಲಿದ್ದ ಪೀರಿಯಡ್ ಅವ್ರ ಹೆಂಡತಿ ಹೇಳ್ತಾರೆ ಪೂತಿನ ಅವ್ರು ಹೆಂಡತಿ, ನಾನು ಪ್ರಭುಶಂಕರ್ ಅವರ ಪ್ರಾರ್ಥನೆಯಂತೆ ನಾವು ಇವ್ರು ಹೋದ್ರು ಅಲ್ಲಿ ನಮ್ಮನ್ನ ಪ್ರಭುಶಂಕರ್ ನೋಡಿಕೊಂಡ ರೀತಿ, ಜವರೇಗೌಡರು ನಮಗೆ ಆಧಾರ ಮಾಡಿದ ರೀತಿ, ಇಲ್ಲಿಯವರೆಲ್ಲ ಅವರೆಲ್ಲ ಮೈಸೂರಿನವರು, ಎಷ್ಟೊಂದು ಪ್ರೀತಿ ವಿಶ್ವಾಸಗಳನ್ನ ನನ್ನ ಮೇಲೆ ಕರೆದು ಬಿಟ್ರು ಅಂದ್ರೆ ನಾವು ಮೈಸೂರನ್ನ ಮರೆಯೋಕೆ ಆಗಲ್ಲ ಅವ್ರ ಹೆಂಡತಿ ಹೇಳ್ತಾ ಇರ್ತಾರೆ. ಗೊತ್ತಾ ಅಷ್ಟರ ಮಟ್ಟಿಗೆ ಪೂತಿ ನರಸಿಂಹಾಚಾರ್ಯರು ಸ್ನೇಹಿತರನ್ನ ಅಂಟಿಸ್ಕೊಂಡು ಬಿಟ್ಟಿದ್ರು. ಅವ್ರಿಗೆ ಪರಿಚಿತ ಜಾಗ ಅಲ್ಲ ಅಷ್ಟೊಂದು, ಅದು ಕೆಲ್ಸಕ್ಕಂತೂ ಅಲ್ಲಿ ಇರಲಿಲ್ಲ ಅವರು, ಆದ್ರೆ ಅವ್ರ ಸ್ನೇಹಿತರಲ್ಲ ಅವ್ರನ್ನ ಎಷ್ಟು ಪ್ರೀತಿಯಿಂದ ಕಂಡ್ರು. ಆಮೇಲೆ ಮತ್ತೆ ಹಿಂದಕ್ಕೆ ಬಂದ್ರು, ಮಲ್ಲೇಶ್ವರದಲ್ಲಿ 15ನೇ ಕ್ರಾಸ್ನಲ್ಲಿ ಇದ್ರು ಅವರು, ನಾನು 17ನೇ ಕ್ರಾಸ್ನಲ್ಲಿ ಇದ್ದೆ. ನಾನು ನನ್ನ ಪರಿಚಯ ನಮ್ಮ ಸುಮಾರು ಒಂದು 3-4 ನಿಮಿಷದ ವಾಕ್ ಅಷ್ಟೇ ಅವ್ರ ಮನೆಗೆ. ನಾನು ಹೋಗ್ತಾ ಇದ್ದೆ ಅವ್ರ ಮನೆ, ತುಂಬಾ ಹೋಗ್ತಾ ಇದ್ದೆ, ನನ್ನ ಸ್ನೇಹಿತರೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ. ಗಂಟೆಗಳು ಒಳ್ಳೆ ಚಿಕ್ಕ ಮನೆ ಅದು, ಅದ್ರ ಒಳಗಡೆ ದೊಡ್ಡ ಕಾಂಪೌಂಡ್, ಜಗಲಿ ಜಗಲಿ ಕಲ್ಲಿನ ಮೇಲೆ ಕುತ್ಕೊಂಡು ನಾವು ಎಷ್ಟೊತ್ತು ಮಾತಾಡ್ತಾ ಇದ್ವು ಲೆಕ್ಕನೇ ಇಲ್ಲ.
ಅವ್ರಿಗೆ ನೀವು ಬಂದಿದ್ದೆ ಒಂದು ಸಂತೋಷ. ಏನ್ ಕೇಳಿ ಅದ್ರ ಬಗ್ಗೆ, ಅದ್ ಈ ಮಾತು ಎಲ್ಲಿಗೆ ಹೋಗುತ್ತೆ ಅನ್ನೋದು ನೀವು ಹೋಗುವಾಗ ಗೊತ್ತಿರೋ. ನಾಗಭೂಷಣ ಅಂತ ಬಂದು ಕರ್ಕೊಂಡೋಗಿದ್ದೆ ನನ್ನ ಫ್ರೆಂಡ್ನ, ಅವನು ಪ್ರಜಾವಾಣಿಯಲ್ಲಿ ಉಪಸಂಪಾದಕನಾಗಿದ್ದ. ಅವನ್ನ ಕರ್ಕೊಂಡೋದ್ರೆ ಸಾಯಂಕಾಲ 4-4:30 ಹೊತ್ತಿಗೆ ಹೋಗಿದ್ದು ನಾನು. ಅವ್ರು ರಾತ್ರಿ 8 ಗಂಟೆವರೆಗೆ ಅವ್ರು ಅಲ್ಲೇ ಕೂತ್ಕೊಂಡು ನಮಗೆ ಮಾತಾಡಿದ್ದಾರೆ. 3 ಗಂಟೆ ಒಂದೇ ಸಮನೆ ಅತ್ಯಂತ ಅರ್ಥಪೂರ್ಣವಾದ ನಮ್ಮ ಚಿತ್ತಕ್ಕೆ ಚೆನ್ನಾಗಿ ತಾಕುವಂತಹ ಮಾತುಗಳನ್ನೇ ಅವ್ರು ಆಡ್ತಾ ಇದ್ದಿದ್ದು. ಇಂಗ್ಲಿಷ್ನಲ್ಲಾಗ್ಲಿ ಕನ್ನಡದಲ್ಲಾಗ್ಲಿ ಇಂಗ್ಲಿಷೇ ಜಾಸ್ತಿ ಅವ್ರ ಮಾತಿನಲ್ಲಿ ಆಡ್ತಾ ಇದ್ರು. ಆಮೇಲೆ ಅವರ ಸಂಗೀತ ಜ್ಞಾನ ಇದೆಯಲ್ಲ, ಆ ಸಂಗೀತ ಜ್ಞಾನದ ಬಗ್ಗೆ ದೊರಸ್ವಾಮಯ್ಯಂಗಾರ್ ಹೇಳೋದನ್ನ ಕೇಳಿದ್ರು ನೀವು. ವೀಣೆ ದೊರಸ್ವಾಮಯ್ಯಂಗಾರ್ ಸ್ನೇಹಿತರು, ಅಪ್ಪ ಸ್ನೇಹಿತರು ಅವ್ರಿಬ್ರು. ಇವರ ಅನೇಕ ಪದ್ಯಗಳಿಗೆ ಅವರೇ ಹಾಡುಗಳಿಗೆ ರಾಗ ಬರ್ಕೊಟ್ಟಿರೋದು ಅವರೇನೆ ಅದನ್ನ ಹಾಡ್ಸಿದ್ದಾರೆ. ಆಕಾಶವಾಣಿಯಲ್ಲಿ ಅದನ್ನ ಹಾಡಿಸಿದ್ರು ಅದ್ಭುತವಾಗಿ. ಅದಕ್ಕೆಲ್ಲ ಒಂದು ಸಂಚಾರ ಮಾಡಿಸಿದ್ರು ಅವರು. ದೊರಸ್ವಾಮಯ್ಯಂಗಾರರಂತಹ ಸಂಗೀತಜ್ಞ ಶಾಸ್ತ್ರಜ್ಞ ಇವರ ಪದ್ಯಗಳನ್ನು ಓದಿ ಮೆಚ್ಕೊಂಡ್ರೆ ಅದು ಕೃಷ್ಣನ ಬಗ್ಗೆ ಆಗಿದ್ದಂತೂ ಅವ್ರಿಗೆ ತುಂಬಾ ಇಷ್ಟ ಆಗ್ತಾ ಇತ್ತು ಅವರಿಗೆ, ದೊರಸ್ವಾಮಯ್ಯಂಗಾರವರಿಗೆ. ನಾನು ದೊರಸ್ವಾಮಯ್ಯಂಗಾರನ ಬಲ್ಲೆ, ಅವರು ನಂಗೆ ತುಂಬಾ ಆಗ್ತಾರೇನೆ. ಅಂದ್ರೆ ನಂಗೆ ಸಂಗೀತ ಅಷ್ಟೊಂದು ಬರದೇ ಇರೋದ್ರಿಂದ ನಾನು ಅವ್ರಿಗೆ ಹೆಚ್ಚು ಮಾತಾಡೋಕೆ ಧೈರ್ಯ ಇಲ್ಲ. ನನಗೆ ನನ್ನ ಫ್ರೆಂಡ್ ಒಬ್ಬರು ಕೈಲಿ ಹೇಳಿದೆ, ಅಮೃತ ಅಂತ ಸ್ನೇಹಿತರಿದ್ದಾರೆ, ಆಕೆಗೆ ಹೇಳಿದೆ ನನ್ಗೆ ಬಹಳ ಇಷ್ಟಪ್ಪ ನನಗೆ ಅದ್ರ ಮಾತಾಡಕ್ಕೆ ಬರಲ್ಲ, ಸಂಗೀತ ಏನು ಬರಲ್ಲ ನನಗೆ, ಅದರಿಂದ ನನ್ಗೆ ಮಾತಾಡೋದು ಕಷ್ಟ ಆಗುತ್ತೆ. ಆಮೇಲೆ ಅವ್ರು ಹೇಳಿದ್ರಂತೆ ಅದಕ್ಕೆ ಏನಂತೆ, ಬರೀ ವ್ಯವಹಾರನೇ ಮಾತಾಡೋಣ. ಅದ್ರ ಹೇಗೆ ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ನಿಮ್ ಶಾಸ್ತ್ರ ಇವಾಗ ಗೊತ್ತಿಲ್ಲ ಹೊರತು ಅಂತರಂಗ ಗೊತ್ತಿದೆ. ಅವ್ನು ಮತ್ತೆ ಅವರು ದೊಸಮಯ ಹೇಳ್ತಾ ಇದ್ರು ಆಗಾಗ. ಅವ್ರು ತುಂಬಾ ಬಹಳ ಬೇಕಾದವರು. ಅವ್ರ ಮಗ ಎಲ್ಲ ನಂಗೆ ತುಂಬಾ ಪರಿಚಯ. ಅವರು ನಾನು ಅಮೆರಿಕಾ ಹೋದಾಗ್ಲೂ ಕೂಡ ಅದರ ಸಮಯಗಾರ ನೆನಪನ್ನು ಬರ್ತಾನೆ ಇತ್ತು. ಅಷ್ಟು ಅಂತ ಜನ ಒಂದು ಕೈಗಾರಗಳ ಗುಂಪಿತ್ತಲ್ಲಿ ಅವರೆಲ್ಲ ಅವ್ರನ್ನ ತುಂಬಾ ಜ್ಞಾಪಿಸ್ಕೊಳ್ಳೋರು. ಹಾಡು ಕುಣಿತಗಳಿಂದ ಮೆದುವಾದಯೋ ಕೃಷ್ಣ, ಒಂದ್ ಕಡೆಯಲ್ಲಿ ಕೃಷ್ಣದ ಆಕ್ಷೇಪಣೆ ಮಾಡ್ತಾರೆ, ಏನಪ್ಪ ನೀನು ಬಲರಾಮ ಹೇಳ್ತಾನೆ ಏನಪ್ಪ ಹಾಡು ಕುಣಿತ ಹುಡುಗಿ ಜೊತೆ ಸೇರ್ಕೊಂಡ್ಬಿಟ್ಟು ಹಾಡ್ತೀಯಾ ಕುಣಿತೀಯ ಮೆದುವಾದಯ್ಯೋ ಕೃಷ್ಣ. ನಾವು ಹೋಗ್ತಾ ಇರೋದು ಮಧುರೆಗೆ, ವೀರರಾಗಿ ಹೋಗ್ಬೇಕು, ಅಲ್ಲಿ ಉಕ್ಕಿನ ಹಸ್ತಗಳಾಗ್ಬೇಕು, ಮೃದುವಾದ ಕೈಗಳೆಲ್ಲ ಬೇಕಾದದ್ದು. ಅದು ಸಿಟಿ ಬಗ್ಗೆ ಪೂರ್ತಿ ಸಮಾಚಾರಿಗೆ ಇದೆ ಸಂಗೀತ. ಕೊಳಲಿ ಇದು ಹೊಳಲಿಗೆ ತರವಲ್ಲ ಅವ್ರು ಹೇಳ ನೋಡಿ, ಆ ಮಾತಿನ ಅರ್ಥ ನೋಡಿ. ಕೊಳಲು ಅಂದ್ರೆ ಬಿದಿರಿನ ಒಂದು ಸಾಧನ ಇದು. ಹೊಳಲಿಗೆ ಅಂದ್ರೆ ಸಿಟಿ, ಹೊಳಲು ಅಂದ್ರೆ ಸಿಟಿ ಅಂತ ನಗರ. ಕೊಳಲಿದು ನಗರಕ್ಕೆ ತರವಲ್ಲ, ಮಿಕ್ಕ ಲೋಕಕ್ಕೆ ಈ ಮಧುರ ಭಾವಗಳು ತಕ್ಕುವಲ್ಲವೇನೋ. ಉಕ್ಕೆ ತಕ್ಕುವುದೇ ಉಕ್ಕಿರ್ ಕೈ ಇರ್ಬೇಕು ಅಂತ ಕಾಣುತ್ತೆ. ಬೆರಳಲ್ಲಿ ಮಿಡಿಯುವಂಥದ್ದಲ್ಲ, ಉಕ್ಕಿಂದಾಗಿರ್ಬೇಕು, ಭದ್ರವಾಗಿರ್ಬೇಕು, ಒಳ್ಳೆ ಕುಸ್ತಿ ಮಾಡೋ ರೀತಿಯಲ್ಲಿ ಇರ್ಬೇಕು, ಹೋರಾಡೋ ರೀತಿಯಲ್ಲಿ ಇರ್ಬೇಕು. ಹೋಗಿ ನಗರಗಳಲ್ಲಿ ಆ ಜೀವನ ಹಾಗೆ ನೋಡಿ, ಅವ್ರು ಅಲ್ಲಿದ್ರು ನಗರ ಮತ್ತು ಹಳ್ಳಿ ಇವೆರಡರ ಒಂದು ಭೇದವನ್ನ ಹೇಗೆ ಯಾವುದೋ ಪದ್ಯದಲ್ಲಿ ಅದು ಸೇರಿಸ್ಬಿಟ್ಟಿದ್ದಾರೆ. ಅದು ಕೃಷ್ಣ ಹೇಳ್ತಾರೆ, ಕೊಳಲಿ ಇದು ಹೊಳಲಿಗೆ ತರವಲ್ಲ. ಅವನು ಮಾತಾಡ್ತಾ ಇದ್ದಾಗ ಮಧುರೆಗೆ ಹೋಗ್ಬೇಕು ಹೋಗ್ಬೇಕು ಅಂತ ಹುಡುಗ್ಲ ಕೂಡ ಹೈ ಹಚ್ಚ ಹಚ್ಚ ಅಂತ ಅವ್ರ ಹುಡುಗರಿಗೆ ಬಹಳ ಖುಷಿ ಆಗೋಯ್ತು. ಮಧುರೆಗೆ ಹೋಗೋಣ ನಾವನು ಕೂಡ, ಅದು ಬಿಲ್ ಹಬ್ಬಕ್ಕೆ ಕರಿತಾ ಇದ್ದಾನೆ ಕ್ರಮಶಃ ಹೋಗೋಣ ಅಂತ. ಕಾಂಪಿಟಿಷನ್ ಬೇರೆ ಇದೆ. ಸಂತೋಷ ಆದ್ರೆ ಕೃಷ್ಣನಿಗೆ ಯಾಕೋ ಇಲ್ಲಪ್ಪ ಇದು ಸರಿ ಇಲ್ಲ, ನಾವು ನಗರಕ್ಕೆ ಹೋಗೋದು ಒಳ್ಳೇದಲ್ಲ, ನಮ್ಮ ಹಳ್ಳಿ ಇದೆಯಲ್ಲ ಅದೇ ನಮ್ಗೆ ನೆಮ್ಮದಿ, ನಮ್ಮ ಜನನೇ ನಮ್ಗೆ ಬೇಕಾದವರಷ್ಟೇ, ಹೊಸ ಹೊಸ ಅನುಭವಕ್ಕೆ ನಮ್ಮನ್ನು ತೆರ್ಕೊಳ್ಳೋಣ. ಆದ್ರೆ ನಾವು ಹಾಳಾಗ್ಬಿಡ್ತೀವಿ, ಅದ್ರ ನಗರ ನಮ್ಮನ್ನ ಹಾಳು ಮಾಡ್ಬಿಡುತ್ತೆ, ಅದರಿಂದ ಬೇಡ ಅನ್ನೋದ್ರಲ್ಲಿ ಕೃಷ್ಣ ಹೇಳ್ತಾನ. ಅಂದ್ರೆ ಅವ್ರಿಗೆ ನಗರ ಜೀವನ ಕಂಡ್ರೆ ಸ್ವಲ್ಪ ಅಷ್ಟೊಂದು ಸಮಾಧಾನ ಇರಲಿಲ್ಲ ಅನ್ನೋದು. ಅದು ಇದ್ದಿದ್ದೆಲ್ಲ ಬೆಂಗಳೂರಲ್ಲೇನೆ, ಏನು ಮಾಡೋಕ್ಕಾಗಲ್ಲ, ತಪ್ಪಿಸ್ಕೊಳಕ್ ಆಗೋದಿಲ್ಲ. ಆಮೇಲೆ ಅವ್ರಿಗೆ ಎಷ್ಟು ಸನ್ಮಾನಗಳಾಯ್ತು. ಒಂದ್ಸಲ ಅಂತೂ ಮದ್ರಾಸ್ನಲ್ಲಿ ತಮಿಳ್ನಾಡು ಸರ್ಕಾರ ಅವ್ರಿಗೆ ಯಾವ್ದೋ ಒಂದು ಪ್ರಶಸ್ತಿಯನ್ನು ಕೊಟ್ರು, ಅದು ಅದು ಏನು ಅಂತ ಬರ್ತಾ ಇತ್ತು. ಅದಿಗೆ ಪ್ರಶಸ್ತಿಯನ್ನು ಕೊಟ್ರು, ಅದಕ್ಕೆ ಪೂರ್ತಿ ನಾ ಹೋಗ್ಬೇಕಾಗಿತ್ತು. ಹೋಗ್ಬೇಕಾದ್ರೆ ಏನಂದ್ರೆ ಅವ್ರಿಗೆ, ಇಲ್ಲಪ್ಪ ನೀನ್ ಬಂದ್ರೆ ನಾ ಹೋಗ್ತೀನಿ ಅಷ್ಟೇನೆ ಮಿತ್ರ, ನೀನ್ ಬಂದ್ರೆ ನಾನು ಹೋಗ್ತೀನಿ. ಇಲ್ಲರು ಹಠ ಹಿಡಿದ್ಬಿಟ್ರು ನೀನ್ ಬರಲೇಬೇಕು ಅಂತ. ನಾನು ಸೆಲ್ಜಿಯಸ್ ಕಾಲೇಜಲ್ಲಿ ಇದ್ದೆ ಅವಾಗ, ಅವರೆಲ್ಲ ಹಾಕ್ಬಿಟ್ಟು ಹೋಗಿದ್ದೆ ಕೊನೆಗೆ. ಅವ್ರನ್ನ ಕರ್ಕೊಂಡು ಹೋಗಿದ್ದೆ ದೊಡ್ಡ ಸಂತೋಷ. ಅದ್ರಲ್ಲಿ ಪಾಶ ಶ್ರೀನಿವಾಸ ಅಂತ ಒಬ್ಬ ಇದ್ದಾರೆ ನನ್ನ ಸ್ನೇಹಿತ, ಅವನು ನಾ ಇಬ್ರು ಜೊತೆಯವರೇ ಒಟ್ಟಿಗೆ ಓದ್ದವರು. ಅವನು ಮದ್ರಾಸ್ನಲ್ಲಿ ಯೂನಿವರ್ಸಿಟಿಯಲ್ಲಿ ಇದ್ದ. ಅವ್ನ್ ಕರ್ಕೊಂಡೋದ್ರೆ ಅವನ್ ಹೇಳಿದ, ನಮ್ಮ ಮನೆಗೆ ಹೋಗು, ನಮ್ಮ ಮನೆಗೆ ಬಂದ್ಬಿಡಿ. ಬಿ ಜಿ ಎಲ್ ಸ್ವಾಮಿ ಅವತ್ತು ಉಪನ್ಯಾಸ ಮಾಡ್ಬೇಕಾಗಿತ್ತು ಅವ್ರ ಬಗ್ಗೆ, ಉತ್ತರ ಸಮಾಚಾರದ ಬಗ್ಗೆ. ಅಲ್ಲಿ ದೊಡ್ಡ ಸಭೆ ನಡೀತಾ ಇತ್ತು. ಆಮೇಲೆ ಹೋದ್ವಿ, ಅದಕ್ಕೆ ಮುಂಚೆ ನಾವು ಹೋಗಿದ್ವಲ್ಲ, ಅದಕ್ಕೆ ಪಾಶ ಶ್ರೀನಿವಾಸ ಬಂದ್ರೆ ಇರ್ಬೇಕಾಯ್ತು. ಅವನೇ ಬರಳಿದ್ದ, ನಂಗೆ ನಮ್ಗೆ ಗೆಳೆಯ, ತುಂಬಾ ಅತಿಥಿ ಪ್ರೇಮಿ ಅವನು. ಬಂದವ್ರನ್ನ ತಮ್ಮ ಮನೆಗೆ ಮದ್ರಾಸಿಗೆ ನಾವು ಕನ್ನಡದವ್ರು ಯಾರು ದೊಡ್ಡವ್ರು ಹೋದ್ರು ಕೂಡ ಅವ್ರ ಮನೇಲಿ ಇರ್ಲೇಬೇಕು. ನಾನಂತೂ ವಾರಗಟ್ಟಲೆ ಇರ್ಬೇಕಾಯ್ತು. ತಿಳಿಸ್ ಇದು ಇದೊಂದು ಉಂಟು ಲೈಬ್ರರಿಗೆ ಹೋಗ್ಬಿಟ್ಟು ಅಲ್ಲಿ ನೋಡೋ ಸಿದ್ದೇಶ್ವರ ಲೈಬ್ರರಿನಲ್ಲಿ
ಮತ್ತೆ ಬೇರೆ ಬೇರೆ ಲೈಬ್ರರಿಗಳಲ್ಲಿ ಓದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೆ. ಒಂದು ತಿಂಗಳು ಸಲ ರಜೆ ಹಾಕ್ಬಿಟ್ಟು ಬೇಸಿಗೆ ರಜೆಯಲ್ಲಿ ಹೋಗಿದ್ದೆ ನಾನು. ಪೂರ್ತಿನ ಬಂದಾಗ ಅವನಿಗೆ ಎಷ್ಟು ಸಂತೋಷ ಆ ಪಾಠ ಶ್ರೀನಿವಾಸರು ಹೆಟ್ಟಿ ಇದ್ರೆ ಸುಶೀಲ ಅಂತ. ಅವ್ನು ನಿಜವಾಗ್ಲು ಇಷ್ಟೊತ್ತಲ್ಲಿ ಜ್ಞಾಪಿಸ್ಕೊಳ್ಬೇಕು ಅವ್ರನ್ನ ಈ ಸಮಯದಲ್ಲಿ. ತುಂಬಾ ಪ್ರೀತಿ ಅವ್ರ ಅಡುಗೆನಂತೂ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ಲು ಅಂತ ಹೇಳಕ್ಕಾಗಲ್ಲ ನಾನು ಅಷ್ಟೆಲ್ಲ. ಕೊನೆಗೆ ಇವರಲ್ಲಿ ಇದ್ರಲ್ಲ ಎಂತ ಕಲಾವಿದ ಅನ್ನೋದಕ್ಕೆ ಹೇಳ್ತೀನಿ, ಇವರು ಅವ್ರು ದೋಸೆ ತಂದ್ಕೊಟ್ರೆ, ದೋಸೆ ನಾವೆಲ್ಲ ತಿಂದ ತುಂಬಾ ಚೆನ್ನಾಗಿ ಮಾಡ್ತಾರೆ ದೋಸೆ, ನಾವು ಕೊಟ್ರೆ ಒಳ್ಳೆ ಬಿಸಿ ಬಿಸಿ ದೋಸೆ ತುಪ್ಪ. ಅದು ಮಂಗಳೂರಿನ ಕಡೆ ಹುಡುಗಿ ಹೇಳು, ತುಂಬಾ ದೋಸೆ ಚೆನ್ನಾಗಿ ಮಾಡ್ತಾ ಇದ್ಲು. ಅದನ್ನ ತಿನ್ನೋದ್ ಬಿಟ್ಬಿಟ್ಟು ನೋಡಯ್ಯ ಮಿತ್ರ ನೋಡಯ್ಯ ಇಲ್ಲಿ ಇದ ಕಲರ್ ನೋಡು, ಆ ಸ್ಪಾಟ್ಸ್ ನೋಡು, ಸಣ್ಣ 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 ತೂತುಗಳು ಬಿದ್ದೀಗೆಲ್ಲ ಆ ಒಳ್ಳೆ ಒಂದರಿ ಕಂಡಂಗೆ ಕಾಣುತ್ತಿದ್ದು. ಆ ನೋಡು ನಿಜಗಳು ಅದು ರೂಪ ಇದೆಯಲ್ಲಯ್ಯ, ಅದು ನೋಡಕ್ಕೆ ಸಂತೋಷ ಆಗುತ್ತೆ. ಆ ಚಟ್ನಿ ಇಷ್ಟು ಗಾತ್ರದ ಬಿದ್ದಿದೆ ಅದ್ರ ಮೇಲೆ, ಇಷ್ಟು ಬೆಣ್ಣೆ ಬೇರೆ ಹಾಕಿದ್ದಾರೆ, ಇದು ಗುಡ್ ಸ್ಪಾಟ್. ಎಷ್ಟು ಅವ್ರ ಬರೀ ತಿಂಡಿನ ಎಂಜಾಯ್ ಮಾಡ್ತಿದ್ದಲ್ಲ, ನಾನು ಮೊದಲು ತಿನ್ನಿ ಸರ್ ಬಿಸಿ ಆಗಿದೆ ಆರೋಗ್ಬಿಡುತ್ತೆ ಅಂತ ಇದ್ದೆ ನಾನು. ಅವ್ರು ತಿನ್ನೋಣ ಬಿಡಯ್ಯ ಇದೇನಂತೆ, ನೋಡಿದ್ರೆ ಸಂತೋಷ ಆಗುತ್ತೆ. ಅಷ್ಟೇ ಅಲ್ಲ, ಹೊರಗಿನವ್ರಿಗೆ ಪರಿಚಯ ಮಾಡ್ಕೊಟ್ರು ಅವತ್ತು ಮಡ್ರಾಸ್ನಲ್ಲಿ ಬೇರೆ ಬೇರೆಯವರೆಲ್ಲ ಬಂದಿದ್ರು, ಸದರ್ನ ಲ್ಯಾಂಗ್ವೇಜ್ ಮುಟ್ರಸ್ದವ್ರು ಬಂದಿದ್ರು. ಬಂದಿದ್ದಾಗ ಅವ್ರ ತರ ಮಾತಾಡ್ತಾ ಮಾತಾಡ್ತಾ ಲುಕ್ ಹಿಯರ್ ದಿಸ್ ಗರ್ಲ್ ಶಿ ಪ್ರಿಪೇರ್ಸ್ ದೋಸಾ ಇಂಗ್ಲಿಷ್ ಶುರು ಮಾಡ್ಬಿಟ್ರು. ಸಿ ದ ಕಲರ್ ಕ್ಯಾರೆಕ್ಟರ್ ನೋಡ್ಬೇಕು ನೀನು, ಅದನ್ನ ಅದ್ರ ವ್ಯಕ್ತಿತ್ವ ನೋಡ್ಬೇಕು, ಅದ್ರ ಗುಣ ನೋಡ್ಬೇಕು, ಅದ್ರ ವಾಸನೆ ನೋಡ್ಬೇಕು. ಪಾಪ ಯಾರಿಗೆ ಆತನಿಗೆ ಪಾಪ ಐ ಆಮ್ ಟೆಂಪ್ಟೆಡ್ ಅಂದ್ರೆ ಪಾತ್ರಗೆ ನಮ್ಮನ್ನು ಕರೆಯಪ್ಪ ಒಂದ್ ದಿವಸ ಬರ್ತೀವಿ, ಐ ಆಮ್ ಟೆಂಪ್ಟೆಡ್ ಟು ಈಟ್ ಅಂತ ಹೇಳ್ತಾ ಇದ್ರು. ಅಂದ್ರೆ ಅಷ್ಟೊಂದು ಅವ್ರಿಗೆ ವಸ್ತುವನ್ನ ಹಾಗೆ ಮನಸ್ಸಿಗೆ ತಗೊಳ್ಳುವಂತ ಗುಣ ಪುತ್ರ ಸಮಾಚಾರ ಯಾರು ಇಷ್ಟು ನೋಡಿಲ್ಲಪ್ಪ. ನಾನು ಹೋಗ್ತಿವಿ ತಿಂತೀವಿ, ಯಾರ್ಯಾರ ಮನೇಲಿ ಕೊಟ್ಬಿಟ್ರೆ ನಾವು ಅದನ್ನ ಚೆನ್ನಾಗಿ ತಿಂದಾಕ್ಬಿಡ್ತೀವಿ, ಅವಳಿಗೂ ಉಳಿಸೋದಿಲ್ಲ ಅಷ್ಟು ತಿಂದಾಕ್ಬಿಡ್ತೀವಿ. ಆದ್ರೆ ಆಕೆ ಮಾಡಿದ್ದು ಅಷ್ಟು ಚೆನ್ನಾಗಿದೆ ಅಂತ ನಮ್ಮ ಬಾಯಿನಲ್ಲಿ ಬರೋಲ್ಲ. ಆ ಬಂದ್ರು ಪಾಪ ಕೃತಕ ಅಂತ ಅನ್ಸ್ಬಿಡುತ್ತೆ ಅವ್ರಿಗೆ, ನಮ್ಗೆ ಆ ಭಾವನೆ ಇದೆ. ಇನ್ಮೇಲೆ ತುಂಬಾ ತಿಳಿ ಚೆನ್ನಾಗಿತ್ತು ಅಂತ ಹೇಳೋದು ಏನಿದೆ, ತಿಂದ್ರೇನೆ ಪುಡಿಂಗ್ ಇದೆಯಲ್ಲ, ಪುಡಿಂಗ್ ತಿಂದ್ರೆ ಅದ ರುಚಿ ಗೊತ್ತಾಗೋದು, ಇದೇ ಪುಡಿಂಗ್ ರುಚಿ ಹೇಗ್ ಗೊತ್ತಾಗಬೇಕು ಅಂತ ನಮ್ಮ ಅಭಿಪ್ರಾಯ. ಪೂರ್ತಿನ ಹಾಗಲ್ಲ, ಒಂದ್ ಪ್ರತಿಯೊಂದನ್ನು ಹಾಗೇನೆ. ಅವ್ರ ಮಗಳಿಗೆ ಮದುವೆಗೆ ಅಂತ ಸೀರೆಯನ್ನ ತಂದಾಗ ಅಂಗಡಿಗೆ ಕರ್ಕೊಂಡೋಗ್ಬಿಟ್ಟು ನಾನೇ ರತನ್ ಸ್ನೇಹಿತರಿದ್ದು ಅವ್ರ ಅಂಗಡಿ ಹೇಳಿದ್ದೆ. ಅಲ್ಲಿಗೆ ಹೋಗ್ಬಿಟ್ಟು ಇವ್ರು ಹೋಗೋದು, ಒಂದ್ ಸೀರೆ ಹಾಕಿದೆ, ವಾಟ್ ಗ್ರೇಟ್ ಕಲರ್ ಇಟ್ ಈಸ್, ಆ ಯಾರು ನಿನಗೂ ಅದ್ ಕಲರ್ ಏನು, ಕಲರ್ ಕಾಂಬಿನೇಷನ್ ಏನು, ಅದ್ರ ಹೊಳಪೇನು, ವಸ್ತು ಈ ತರ ಶುರು ಮಾಡ್ಬಿಡೋದು. ಇವರು ವ್ಯಾಪಾರ ಮಾಡ್ಬೇಕಾಗಿದೆ, ವ್ಯಾಪಾರಿಗೆ ಅದೆಲ್ಲ ಬೇಕಾಗಿಲ್ಲ. ನೀವು ಹೊಗಳ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಅದ್ರ ಬೆಲೆ ಜಾಸ್ತಿ ಆಗ್ಬಿಡುತ್ತೆ, ಬೆಲೆ ಹೇಳ್ತಾನೆ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಕೊನೆಗೆ ಹೇಳಿದ್ರಂತೆ, ಇದು ಹೆಂಡತಿನೇ ಹೇಳ್ತಾ ಇದ್ರು ನನಗೆ, ನೀವು ನೋಡಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಹೊಗಳ್ಬಿಡ್ತಾರೆ, ಸುತ್ತಾಪಟ್ಟೆ ಹೊಗಳ್ಬಿಡ್ತಾರೆ. ನಾನು ಕೊನೆಗೆ ಸುಮ್ಮಾ ಇರ್ಕರಿ ಹಿಂಗಳ, ನೀವು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ, ನಾನು ವ್ಯಾಪಾರ ಮಾಡ ವ್ಯಾಪಾರ ಪುನಃ ಅಂತ ಹೇಳ್ಬಿಟ್ಟು ಅವ್ರು ಬಾಯಿ ಬಿಚ್ಚಿದ್ರಂತೆ. ಆ ಸ್ನೇಹಿತರ ಹೇಳ್ತಾ ಇದ್ರಂತೆ, ನೋಡಯ್ಯ ಇಷ್ಟು ಒಳ್ಳೆ ಚೆನ್ನಾಗಿದೆ ಅಂತ ನಾನು ಹೇಳಿದ್ರೆ ಇವ್ರು ತುಂಬಾ ಇಟ್ಟಿರ್ಲಿಲ್ಲ, ಸುಮ್ಮನೆ ಇರಿ ನೀವು, ನಾನು ವ್ಯಾಪಾರ ಮಾಡ್ಬೇಕು ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಬೆಲೆ ಬೆಲೆ ತಕರಾರು ತೆಗಿತಾಳು ಅಂತ ಹೇಳಿದ್ರಂತೆ ಅವ್ರ ಫ್ರೆಂಡ್ಗೆ. ಸರಿ ಆಮೇಲೆ ಸ್ವಲ್ಪ ಗೊತ್ತಾದ್ಮೇಲೆ ಒಂದಿಷ್ಟು 700 ಎಲ್ಲ ಹೇಳ್ತಾ, ಅವಾಗೆಲ್ಲ ಬೆಲೆ ಇಷ್ಟು ಇದ್ದಿಲ್ವಲ್ಲ, ಈಗ 10,000 ಆಗೋದು, ಅವಾಗ 700 ರೂಪಾಯಿ ಸಿಗ್ತಾ ಇತ್ತು. ಇದು 700 ಅಂತ ಅವ್ರು ಹೇಳಿದ್ರೆ ಪೂತಿನ ಓ 700 ಇಸ್ ನಾಟ್ ಮಚ್ ಫಾರ್ ದಿಸ್, ನಾಟ್ ಮಚ್, ಇಸ್ ಆಲ್ ರೈಟ್, ಇಟ್ ಡಿಸರ್ವ್ಸ್, ಇಟ್ಸ್ ಎ ಗ್ರೇಟ್ ಥಿಂಗ್, ಇಟ್ ವಿಲ್ ಬಿ ಎ ಗ್ರೇಟ್ ಪೊಸಿಷನ್. ಮಗಳಿಗೆ ತುಂಬಾ ಸಂತೋಷ ಆಗುತ್ತೆ, ಆ ಸಂತೋಷದ ಎದುರಿಗೆ ದುಡ್ಡು ಏನ್ ಬಾ ಅನ್ನೋ ತರದಲ್ಲಿ ಮಾತಾಡಿದ್ರು ಇವರು. ಅದಕ್ಕೆ 700 ರೂಪಾಯಿ ಇವ್ರು ಹೆಂಡತಿ ಚೌಕಾಸಿ ಮಾಡಕ್ ಶುರು ಮಾಡಲಿಲ್ಲಂತೆ. ಕೊನೆಗೆ ಇವರು ಅಯ್ಯೋ ನೋಡಪ್ಪ ಇಂಥದಕ್ಕೂ ಚೌಕಾಸಿ ಮಾಡ್ತಾಳಲ್ಲ, ಕಲೆ ಅನ್ನೋದು ಬೆಲೆ ಕಂಡುಹಿಡಿಯೋದಲ್ಲ ಮೆಚ್ಚಬೇಕು ಅಂತ ಅವ್ರ ದೃಷ್ಟಿ. ಅವ್ರ ಹೆಂಡತಿ ಹೇಳಿದ್ರು ಆಮೇಲೆ ನನಗೆ ಹೇಳಿದ್ರು ಆಮೇಲೆ ನೋಡಿ ಇವ್ರು ಹೀಗಂತ ಹೇಳಿದ್ರು. 700 ರೂಪಾಯಿ ಹೇಳಿದ, ನಾನು ಕೊನೆಗೆ 570ಕ್ಕೆ ಫಿಕ್ಸ್ ಮಾಡಿದೆ. ಇದು ಇಳಿದು ಅವನು ಕೊನೆಗೆ 670 ಅಂದ, 650 ಅಂದ, ಕೊನೆಗೆ 570ಕ್ಕೆ ಏನೋ ಫಿಕ್ಸ್ ಮಾಡಿದೆ ನಾನು. ಹಾಗೆ ಇವರು ಹೌದಾ 130 ರೂಪಾಯಿ ಜಾಸ್ತಿ ಹೇಳ್ಬಿಟ್ಟಿದ್ದ, ಏನಪ್ಪ ಇದು, ಮತ್ತೆ ನಂಬ್ಕೊಂಡು ತಗೊಂಡ್ಬಿಟ್ಟಿದ್ರೆ ಏನ್ ಗತಿ ಅಂತ ಅವ್ರಿಗೆ ಎರಡು ಹೇಳ್ತಾರೆ, ಜಾಣ್ಮೆಯನ್ನು ಹೇಳ್ತಾರೆ ಇದನ್ನು ಹೇಳ್ತಾ ಇದ್ದಾರೆ. ಆದ್ರೆ ಏನು ಅರಿಯದ ವ್ಯಕ್ತಿ ಈ ಲೋಕದವನೇ ಅಲ್ಲ, ಅದು ಈ ಧಾತು ಈ ಲೋಕದ್ದೇ ಅಲ್ಲ ಅನ್ಸ್ಬಿಡುತ್ತೆ. ಪೂಜೆ ನಾನು ನೋಡಿದಾಗ ಎಷ್ಟೋ ಸಲ ನನಗೆ ಅಲ್ಲ, ಅವ್ರು ಯಾವ ವಿಚಾರ ಮಾತಾಡ್ತಾರೆ, ಅವ್ರಿಗೆ ತುಂಬಾ ವರ್ಷ 90 ವರ್ಷದ ಆದವ್ರಿಗೆಲ್ಲ ಒಂದು ನಮ್ಮ ಬಸವರಾಜರು ಮತ್ತೆ ಸ್ನೇಹಿತರೆಲ್ಲ ಸೇರ್ಕೊಂಡು 30 ಜನ 22 ಜನ ಕರೆಸಿ 90 ದಾಟದವ್ರಿಗೆಲ್ಲ ಸಿದ್ಧಗಂಗಾ ಸ್ವಾಮಿಗಳಿಂದ ಹಿಡಿದು ಎಲ್ಲಾದ್ರೂ ಕರೆಸಿದ್ವಿ.
ಅವರೆಲ್ಲ ಬರಲಿದ್ವಿ ಎಲ್ಲಾದ್ರೂ, ತುಂಬಾ ಜನ ಬಂದ್ರು. 90 ದಾಟದವರಿಗೆ ಬಹಳ ದೊಡ್ಡ ಕಾರ್ಯಕ್ರಮ ಒಂದಿಟ್ಕೊಂಡಿದ್ವಿ, ಅವ್ರ ಬಗ್ಗೆ ಎಲ್ಲ ಸೈಟೇಷನ್ಸ್ ಕೊಟ್ಟಿವಿ. ಹೆಚ್ ಕೆ ರಂಗನಾಥ್ ಇದ್ರು ಅವಾಗ, ಕೂತಿದ ಸಿಂಹಾಚಾರ ಕರ್ಕೊಂಡು ಬರಕ್ಕೆ ಯಾರು ಹೋಗ್ಬೇಕು, ಹೆಚ್ ಕೆ ರಂಗನಾಥೇ ಹೋಗಿದ್ರಂತೆ. ಅವರು ಬಹಳ ಸ್ನೇಹಿತರು, ಹೆಚ್ ಕೆ ರಂಗನಾಥ್ ತುಂಬಾ ಸ್ನೇಹಿತರು ಅವರು. ಅವ್ರು ಕರ್ಕೊಂಡು ಬರಕ್ ಹೋದ್ರಂತೆ, ಇವ್ರು ಹೋದಾಗ ಅವರು ಡ್ರೆಸ್ ಮಾಡ್ಕೊಳ್ತಾ ಇದ್ರಂತೆ. ಓಹ್, ಡ್ರೆಸ್ ಬೇರೆ ಮಾಡ್ಕೊಳ್ತಾರೆ, ಬಹಳ ಸ್ಫುರದ್ರೂಪಿ ಅವರು. ಆಮೇಲೆ ನಾಮ ಬೇರೆ ಹಾಕ್ತಾ ಇದ್ರು, ಇವ್ರು ಕರೆದು ನೀನೊಬ್ಬರಿಗೆ ಕರೆದು ಹೇಳ್ತಾ ಇದ್ದೀನಿ, ಹೇಗ್ ಕಾಣಿಸ್ತಿದ್ದಾನು ಅದಕ್ಕೆ ಅಲ್ಲ. 90 ವ್ಯಕ್ತಿಗೆ ತಾನು ಸಭೆಗೆ ಹೋಗ್ಬೇಕಾದ್ರೆ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕು, ಚಟುವಟಿಕೆಯಿಂದ ಹೋಗ್ಬೇಕು, ಗರಿಗರಿಯಾದ ಬಟ್ಟೆ ಹಾಕೊಂಡು ಹೋಗ್ಬೇಕು, ಎಲ್ಲರೂ ಮೆಚ್ಚುವಂತೆ ನಾನಿರ್ಬೇಕು, ಇದು ಜೀವನೋತ್ಸಾಹ ಅನ್ನೋದು ನನಗೆ ರಘುನಾಥ್ ಹೇಳಿದಾಗ ನನ್ಗೆ ಇದೇ ಅನಿಸ್ಬಿಡ್ತು. ಆ ಮನುಷ್ಯದಲ್ಲಿ ಬದುಕಬೇಕು ಅನ್ನೋ ವಿಚಾರದಲ್ಲಿ ಏನ್ ಆಸಕ್ತಿ ಇದೆ, ಒಳ್ಳೆ ಮಕ್ಕಳಂತೆ ಅದನ್ನ ಎಂಜಾಯ್ ಮಾಡ್ತಾರಲ್ಲ. ಮದ್ರಾಸಿಗೆ ಕರ್ಕೊಂಡಾಗ ಅಷ್ಟೇನೆ. ಆಮೇಲೆ ಮದ್ರಾಸಿಗೆ ಹೋಗಿದ್ದಾಗ ಪಾಪ ಶ್ರೀನಿವಾಸ ತುಂಬಾ ಕಡೆ ನಮ್ಮನ್ನು ಕರ್ಕೊಂಡೋಗಿದ್ದಿಲ್ಲ. ನರಸಿಂಹಾಚಾರ್ಯರು ಅಂದ್ರೆ ಅವ್ರಿಗೆ ಬಹಳ ಗೌರವ ಅಲ್ವಾ. ಕಂಚಿ ವರರಾಜ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಪೂತಿರ ಇಷ್ಟಪಟ್ಬಿಟ್ರು, ಹೋಗ್ಬೇಕು ಹೋಗ್ಬೇಕು ಅಂತ. ಅದಕ್ಕೆ ಕರ್ಕೊಂಡೋದ್ವಿ ಕೊನೆಗೆ. ನಾನು ಹೋಗಿದ್ದೆ, ನಾನು ಶ್ರೀನಿವಾಸ ಹೆಂಡತಿ ಎಲ್ಲರೂ ದೇವಸ್ಥಾನಕ್ಕೆ ಅಂತ ಹೋದ್ವಿ. ಅದರ ಪ್ರಧಾನ ಅರ್ಚಕರು ಕನ್ನಡದವರು, ಅದೇ ತಮಿಳರವರು, ಕನ್ನಡ ಮಾತಾಡೋರು, ನಮ್ಮ ಕನ್ನಡದವರೇನೆ ಅವರು. ಅವರು ಇವ್ರಿಗೆ ಪೂರ್ತಿ ನರಸಿಂಹಾಚಾರ್ಯ ಫ್ರೆಂಡ್ ಅವರು. ಅಲ್ಲ, ನಮ್ಗೆಲ್ಲ ಆಗ್ತಾರೆ ಏನ್ ಗೊತ್ತಾಗ್ತಾ ಇರಲಿಲ್ಲ. ಅವ್ರಿಗೆ ವರರಾಜ ಸ್ವಾಮಿನ ಬೆಳಗ್ಗೆ ಎದ್ದು ಕೂಡಲೇ ಹೋಗಿ ನೋಡ್ಬೇಕು ಅಂತ ಇವ್ರಿಗೆ ಇಷ್ಟ. ಪ್ರಧಾನ ಅರ್ಚಕರು ಅವರೇ ಅದರಿಂದ ಎಲ್ಲ ಏರ್ಪಾಡು ಮಾಡಿದ್ರು. ಬರೇನು ದೊಡ್ಡದಾಗಿತ್ತು ಅಲ್ಲಿ ಇದ್ವಿ. ಅದಕ್ಕೆ ನಾವೆಲ್ಲ 5 ಎದ್ದು ಕುತ್ಕೊಂಡಿದ್ವಿ. 5:30 ಆಯ್ತು. ಈ ಮಠದ ಅರ್ಚಕರು ದೇವ್ರ ಪೂಜೆಗೆ ಇಳಿದ್ ಬಿಟ್ರಪ್ಪ. ದೇವ್ರ ಪೂಜೆಗೆ ಇಳಿದು 10 ಅಲ್ಲ, 15 ಅಲ್ಲ, 1/2 ಅಲ್ಲ, 1 ಅಲ್ಲ, 1.5 ಪೂಜೆ ಮಾಡ್ಬಿಟ್ರು. ಇವ್ರಿಗೆ ಪೋತಿನ ಅವ್ರಿಗೆ ಬಹಳ ಸಿಟ್ಟು ಬಂದ್ಬಿಡ್ತು. ಏನಿದು ನಾನು ನೋಡೋದು ತಪ್ಪಿಸ್ಬಿಟ್ಟ. ಇವನು ಹೆಡ್ ಪ್ರೀಸ್ಟ್ ಬೇರೆ, ಅವನ ಇವನು ಅಂತ ಇದಾರೆ ನಮ್ಮಿಗೆ ಜಗಳ ಆಗೋಯ್ತು. ಎಪ್ಪಡಿ ಅಂತ ಕೇಳಿ, ಏನ್ ನಿಂತಾನೆ ಬೈದ್ರು ಅವ್ರಿಗೆ, ಏನ್ ನಿಂತಾನೆ ದೇವ್ರನ್ನ ನೋಡ್ಬೇಕು ಅಂತ ನಾನು ಬಂದಿದ್ದು, ಸ್ವಾಮಿನ ನೋಡ್ಬೇಕು ಅಂತ ಇಲ್ಲಿ ಬಂದ್ರೆ ನೀನ್ ತಪ್ಪಿಸ್ಬಿಟ್ಟಿಯಲ್ಲ, ನಿಂದು ಕರ್ಮಠ, ನೀನು ಕರ್ಮಠ. ಆ ಶಬ್ದ ನನಗೆ ಕೇಳಿದ ಆಶ್ಚರ್ಯ ಆಯ್ತು. ಅವಾಗ ಬೇರೆ ಯಾವ ವಿಚಾರಗಳು ಇರ್ತ, ಸುಮ್ನೆ ನಿನ್ ಕೆಲಸ ಆಗ್ಬೇಕು ನಿನಗೆ ಅಷ್ಟೇ. ಯಾರು ಬರ್ಲಿ ಯಾರು ಹೋಗ್ಲಿ, ನಿನ್ ಕೆಲಸ ನೀನ್ ಮಾಡ್ಬೇಕು. ಒಂದು 1/2 ನಾವು ತಡೆದಿದ್ರೆ ಅಲ್ಲಿ ಕರ್ಕೊಂಡೋಗಿದ್ರೆ ಅಲ್ಲೂ ದೇವ್ರ ತಾನೇ ಇದ್ದಿದ್ದು, ಅದ್ ನೋಡಿದ್ರೆ ಆಗ್ತಾ ಇತ್ತಲ್ಲ. ಇನ್ನೋಡ್ ತಪ್ಪಿಸ್ಬಿಟ್ಟಿಯಲ್ಲ, ನಾವು ಹೋಗೋದು 7 ಆಗೋಗಿತ್ತು ಅಲ್ಲಿಗೆ. ಅದು ಜರ ಇದ್ರು ಪೂಜೆ ಮಾಡಿದ್ರು ಇವ್ರಿಗೋಸ್ಕರ, ವಿಶೇಷ ಪೂಜೆ ಏನ್ ಮಾಡಿದ್ರು ಅದು ಬೇರೆ ವಿಷಯ. ಅದೇ ನರಸಿಂಹಾಚಾರ್ಯರಿಗೆ ಯಾಕೆ ಬಂದಿದೀವಿ ಅಂದ್ರೆ ಅದು ಕಲಾತ್ಮಕವಾಗಿ ಅದನ್ನ ನೋಡ್ಬೇಕು, ಆ ದೇವ್ರನ್ನ ಆ ಟೈಮಲ್ಲಿ ನೋಡ್ಬೇಕು ಅಂತ ನನಗಿಷ್ಟ ಇದ್ರೆ, ಇವನು ಬಂದವರ ಆಸೆಯನ್ನು ತಡೆಸೋ ಅಂದ್ಬಿಟ್ಬಿಟ್ಟು ಇವ್ನು ಪೂಜೆ ಮಾಡ್ಕೊಂಡು ಕುತ್ಕೊಳ್ತಾರಲ್ಲ, ಅದಕ್ಕೆ ಕರ್ಮಠ ಅನ್ನೋ ಶಬ್ದ ಅನ್ಬೋದು. ಪೂರ್ತಿ ನರಸಿಂಹಾಚಾರ್ಯರಿಂದ ದೊಡ್ಡ ಅನುಭವನೇ ಪಡೆದಿದ್ದೀನಿ. ಅವ್ರ ಮನೆಗೂ ಹೋಗ್ತಾ ಇದ್ವಿ. ಪ್ರಭುಶಂಕರ್ ಅಂತ ನಮ್ಮ ಗುರುಗಳೊಬ್ರು ಇದ್ರಲ್ಲ, ಅವ್ರಿಗೆ ಪೋತಿರ ಕಂಡ್ರೆ ಬಹಳ ಇಷ್ಟ. ಪ್ರಭುಶಂಕರ್ ಬಂದಾಗೆಲ್ಲ ನಾನು ಪೋತಿರ ಮನೆಗೆ ಹೋಗ್ತಾ ಇದ್ದೆ ಅವ್ರ ಜೊತೆ. ಅಲ್ಲಿ 1 ಅಲ್ಲೇ ಇರ್ತಾ ಇದ್ವಿ, ಅವ್ರ ಮನೆ ತಿಂಡಿ ಕಾಫಿ ಎಲ್ಲ ಆಗೋದು, ಅಥವಾ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ವಿ ಅವ್ರನ್ನ. ಹೀಗೆ ಪೋತಿ ನರಸಿಂಹಾಚಾರ್ ಗೋಕುಲ ನಿರ್ಗಮದ ಅನ್ನೋ ಕವಿ ಆದ್ಮೇಲೆ ಶ್ರೀಹರಿ ಚರಿತ ಅಂತ ಕರೀತಾರೆ. ಕೃಷ್ಣದ ಕಥೆಯನ್ನು ಬಂದಿದ್ದಾರೆ ಮಹಾಕಾವ್ಯವಾಗಿ. ನಾನು ಕಾವ್ಯದ ಬಗ್ಗೆ ಹೆಚ್ಚು ಹೇಳೋದಿಲ್ಲ, ಆದ್ರೆ ಇಲ್ಲಿ ಹೇಳಲೇಬೇಕದ್ದು, ಕೃಷ್ಣದ ಕಥೆ ಯಾಕೆ ಬರೆದ್ರು ಇವಾಗ ನೋಡಿ. ಅವ್ರಿಗೆ ನಮ್ ಜನಕ್ಕೆ ಯಾವ್ದು ಇಷ್ಟ ಇಲ್ಲ ಅಂತ ಗೊತ್ತು. ಓಡ್ತಾ ಇರೋ ಯುಗ ಇದು, ಅವಸರ ಸವಸರ ಜನ ಅವ್ರಿಗೆ ಮಹಾಕಾವ್ಯಗಳನ್ನು ಕೇಳೋಷ್ಟು ಪುರುಸೊತ್ತು ಇರೋದಿಲ್ಲ ಅಂತ ಹೇಳ್ತಾರೆ. ಅವ್ರ ಬುಡುಡಿಲಿ ಹೇಳ್ತಾರೆ, ಅವರು ಪದ್ಯದಲ್ಲೇ ಹೇಳ್ತಾರೆ, ನೋಡಿ ಕೃಷ್ಣನ ಕಥೆ ಬರೆಯಕ್ಕೆ ಟೈಮ್ ಅಲ್ಲ ಇದು. ಈ ವಿಷಮ ಕಾಲದಲ್ಲಿ ಹೆದ್ದರೆ ಹೊಯ್ಲ ಕಡಲಿನ ನಡುವೆ ಅಂದ್ರೆ ವ್ಯವಹಾರದ ಅಲೆಗಳು ಎಷ್ಟು ಬೀಸಾಗ್ತಾರೆ. ಹೆದ್ದರೆ ದೊಡ್ಡ ದೊಡ್ಡ ತೊರೆಗಳು, ಹೊಯ್ಲು ಭಾರಿ ಹೊಡೆತಗಳ ಕಡಲಿನ ನಡುವೆ ಸಮುದ್ರದ ಮಧ್ಯೆ, ಇಂಥ ಕಲಿಯುಗದಲ್ಲಿ ಇಂಥ ಕಾಲದಲ್ಲಿ ಜನಗಳಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲದ ಕಾಲದಲ್ಲಿ ಹೆದ್ದೊರೆ ಹೊಯ್ಲ ಕಡಲಿನ ನಡುವೆ ದೊಡ್ಡ ದೊಡ್ಡ ಅಲೆಗಳು ಏರ್ತಕ್ಕಂತ ಸಂಸಾರದ ಕೆಲವು ಅಲೆಗಳು ಏಳ್ತಾ ಇರುವಂತಹ ಸಂದರ್ಭದಲ್ಲಿ ಈ ವಿಷಮ ಕಾಲದಲ್ಲಿ ಹೆದ್ದರೆ ಹೊಯ್ಲ ಕಡಲಿನ ನಡುವೆ ನನ್ನ ಈ ಆತ್ಮ ಇದೆಯಲ್ಲ, ನನ್ನ ಮನಸ್ಸಿದೆಯಲ್ಲ, ಇಂಥ ದೊಡ್ಡ ಕಾಲ ಚೆನ್ನಾಗಿಲ್ಲ. ಮಹಾಕವಿಯವರಿಗೆ ಪುರುಸೊತ್ತಲ್ಲ ಅದು. ಕೃಷ್ಣನ ಬಗ್ಗೆ ಬರೆಯೋದಕ್ಕೆ ಇನ್ ಯಾರು ಯಾರು ಕೇಳೋರು ಇಲ್ಲ ಯಾರು. ಕುದುರಿನ ತೆರದಿ, ಅದು ಒಳ್ಳೆ ಶಬ್ದ ಅದು ಬಳಸೋದು ಪುತ್ತಿನ ಅವರು. ಕುದುರು ಅಂದ್ರೆ ಕನ್ನಡದಲ್ಲಿ ನಡುಗಡ್ಡೆ ಅಂತ, ನಡುಗಡ್ಡೆ ಹಾಗೆ. ಕುದುರಿನ ತೆರದಿ ಎನ್ನಿ ಕಬ್ಬ ಶ್ರೀಹರಿ ದಾರ್ಢ್ಯಮಂ ಪ್ರಕಟಿಸುವುದು ಸಮಯ ಸಮಯ ಸರಿವಿರದೆ. ಬಹಳ ಒಳ್ಳೆ ಮಾತು ನೋಡಿ ಸ್ವಾಮಿ, ನಿಮ್ಗೆ ಇಷ್ಟ ಆಗ್ಬೋದು ಅಂತ ಇರ್ಬೋದು, ನಂಗೆ ಗೊತ್ತಿಲ್ಲ, ಸಮಯ ಅಸಮಯ ಗೊತ್ತಿಲ್ಲ. ಕೃಷ್ಣನ ಬಗ್ಗೆ ಬರಿಬೇಕಂದ್ರೆ ನಾನು ಯಾವ್ದೋ ಪ್ರಪಂಚ ಕೊಟ್ಟು ಹೋಗ್ತೀನಿ, ನಿಮ್ಗೆ ಅದು ಬೇಕೋ ಬೇಡೋ ಗೊತ್ತಿಲ್ಲ ನನಗೆ. ಇದು ಕಾಲ ಚೆನ್ನಾಗಿಲ್ಲ, ಭಾರಿ ಸಂಸಾರದ ಹೊಡೆತಗಳು ತುಂಬಾ ಜಾಸ್ತಿ, ಮಧ್ಯದಲ್ಲಿ ಎಲ್ಲೋ ನಾನು ಆದ್ರೂ ಕೂಡ ಎಷ್ಟೇ ಕಷ್ಟ ನಷ್ಟ ಇರ್ಲಿ ದೇವರ ಧ್ಯಾನಕ್ಕೆ ಕೃಷ್ಣನ
ನನ್ ಮನಸ್ಸಲ್ಲಿ ತಂದ್ಕೊಳ್ಳೋದಕ್ಕೆ ಕುದೂರು ಇದೆ ತರದಿ. ಕುದೂರು ಅಂದ್ರೆ ನಡುಗಡ್ಡೆ ಹಾಗೆ ಒಂದ್ ದ್ವೀಪ. ದ್ವೀಪ ಇದ್ದ ಹಾಗೆ ನಾನು ಶ್ರೀಕೃಷ್ಣ ಗ್ಯಾಸ್ ಕೊಡ್ತೀನಿ. ಸಮಯ ಅಸಮಯದ ಅರಿವಿರದೆ, ಸಮಯ ಅಸಮಯ ಇದೆಲ್ಲ ಗೊತ್ತಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಬೈತಾನೆ. ತುಂಬಾ ಚೆನ್ನಾಗಿದೆ ಅದು. ಆದ್ರೆ ಎಲ್ಲವೋ ಒಂದ್ ಕಡೆ ಅವ್ರು ಹೇಳ್ಬಿಡ್ತಾರೆ, ಅವ್ರು ಅಲ್ಲಿಗೂ ಕೃಷ್ಣದ ಬಾಲ್ಯನೇ ಜಾಸ್ತಿ ಹೊರಡಿಸ್ಬಿಡ್ತಾರೆ. ಹೊರಡಿಸಿದ್ದಕ್ಕೆ ನಾನು ಒಂದ್ಸಲ ಪದ್ಯ ಬರೆದೆ. ಪದ್ಯ ಬರೆದಾಗ ಶ್ರೀ ಕೃಷ್ಣ ಮಂದಿರ ಕಟ್ಟಕ್ ಹೋದ್ರಿ ನೀವು, ಆದ್ರೆ ಮಂದಿರ ಅರ್ಧದೊಳಗೆ ನಿಲ್ಲುವಂತಾಯ್ತೆ, ಪೂರ್ಣ ಆಗ್ಲಿಲ್ಲ. ಕೃಷ್ಣ ಕೇವಲ ವೃಂದಾವನಕ್ಕೆ ಸೇರಿದವರಲ್ಲ, ಮುಂದೆ ಬೆಳೀತಾನೆ. ಕೊಳಲು ಹಿಡಿದ ಕೈ ಚಕ್ರ ಸ್ವಿಷ್ಕಾರಕ್ಕೆ, ರಥ ಹಿಡಿಯೋದಕ್ಕೆ ಸರಿಯಾಗುತ್ತೆ, ಯುದ್ಧ ಮಾಡಕ್ ಸರಿಯಾಗುತ್ತೆ. ಜಲಹಂದರ ಹತ್ರ ಹೋಗ್ಬೇಕು, ಕೌರವನ ಹತ್ರ ಹೋಗ್ಬೇಕು, ಎಷ್ಟು ಜನಗಳನ್ನ ಎದುರಿಸ್ಬೇಕು, ಅದೆಲ್ಲ ನೀವು ಬರೀಲೇ ಇಲ್ವಲ್ಲ ಅಂತ ನಾನು. ಕೃಷ್ಣ ಮಂದಿರ ಅರ್ಧದೊಳಗೆ ನಿಂತಂತಾಯಿತೆ ಅಂತ ಅವನ ಪದ್ಯ ಬರೆದ್ಬಿಟ್ಟೆ. ಅವನು ಓದ್ಬಿಟ್ಟವರು ನನಗೆ ನೋಡಪ್ಪ ನೀ ಹೇಳಿದಂಗೆ ಅರ್ಥ ಆಗುತ್ತೆ, ಆದ್ರೆ ನಾನು ಇನ್ನೊಂದು ಕಡೆ ಬರೆದಿದ್ದೆ ನೋಡು, ನನಗೆ ಶ್ರೀಹರಿಯ ಗೋಕುಲೋತ್ತರ ಚರಣ ಚಾರಿತನಾಗಲು ಇಷ್ಟವಿಲ್ಲ. ಅಂದ್ರೆ ನಾನು ಕೃಷ್ಣನ ಎಲ್ಲಿವರೆಗೆ ಹೋಗ್ತೀನಿ ಅಂದ್ರೆ ಬಾಲ್ಯ ನಂದ ಗೋಕುಲ, ಅಲ್ಲಿಯ ಮಕ್ಕಳೊಂದಿಗೆ, ಅಲ್ಲಿ ಹಿರಿಯರೊಂದಿಗೆ, ಅಲ್ಲಿ ಬೆಟ್ಟದೊಂದಿಗೆ, ಪ್ರಕೃತಿಯೊಂದಿಗೆ ಬದುಕಿದ್ದಿದೆಯಲ್ಲ ಅದು ಗೋಕುಲ ಉತ್ತರ ಚರಿತ. ಗೋಕುಲ ಚರಿತನೆ ಬರೀತಿದ್ದಾನು, ಗೋಕುಲೋತ್ತರ ಅನಂತದ ಚರಿತ ಚಾರಣನಾಗಲು, ಚಾರಣ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಅಂದಿನ ಅರ್ಥದಲ್ಲಿ ಇದ್ದಂತಾಯಿತೆ ಅಂತ ಹೇಳಿದ ಉದ್ದೇಶ ಮುಂದಿಂದು ಬರೆಯುವ ಕವರ್ಚು ತುಂಬಾ ಚೆನ್ನಾಗಿ ಬರೀತಾ ಇದ್ರು ಅಲ್ಲಿ ಅಂತ ಹೇಳಿ. ಅದು ಮಹಾಭಾರತದ ಕಾಲದಲ್ಲಿ ಅದು ಏನ್ ಪಾತ್ರ ವಹಿಸ್ದ ಅಂತ ಹೇಳಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಅಭಿಪ್ರಾಯದಲ್ಲಿ. ಅವ್ರು ಇಲ್ಲ ನನಗೆ ಅವ್ರ ಹತ್ರ ವಾದ ಮಾಡೋಕ್ಕೂ ಆಗಲ್ಲ, ನೀನೇನ್ ಹೇಳ್ತೀಯ ನನಗೆ ಕೃಷ್ಣ ಬಂದು ಏನ್ ಹೇಳಿದ ಗೊತ್ತಾ, ಇದನ್ನೇ ಸರಿಯಾಗಿ ಬರ್ದಿಲ್ಲ ನೀನು, ನಾ ಹೇಳಿದ್ದನ್ನೇ ಬರ್ದಿಲ್ಲ ಎಷ್ಟೋ ಸಂಗತಿಗಳನ್ನ. ಕುಚೇಲನ ಬಗ್ಗೆ ಹೇಳಿದ್ದೆ, ನೀ ಬರ್ದಿಯಾ? ಅವನ ಹೆಸರು ಹೇಳಿಲ್ಲ ನೀನಿಲ್ಲಿ ನಿನ್ ಮಹಾಕಾವ್ಯದಲ್ಲಿ ಅಂತ ಹೇಳ್ತಾನೆ. ಇದಕ್ಕೆ ಏನ್ ಹೇಳಿದ ಅದು, ಕೃಷ್ಣ ನನ್ ಮುಂದಕ್ಕೆ ಹೋಗಿ ಬಿಡೋದಿಲ್ಲ. ಇಂಥ ಮಾತಿಗೆ ಉತ್ತರ ಕೊಡೋದು ಬಹಳ ಕಷ್ಟ. ಅವ್ರ ಮನಸ್ಸಿನ ಸ್ಥಿತಿ ಅಂತದ್ದು, ನನಗೆ ಓಕುರೋತ್ತರ ಚರಿತ ಚಾರಣನಾಗದು ಇಲ್ಲ ಅಂತ ಸ್ಪಷ್ಟ ಹೇಳಿದ್ದೀನಿ, ಅದು ಗಮನಿಸು ನಿಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಅಂದ್ರೆ ಒಂದ್ ರೀತಿ ಭಾವನಾ ಜೀವಿ ಪೂರ್ತಿನ ಅನ್ನೋದು ನನಗೆ ಅವ್ರ ಮಾತಿಂದ ಗೊತ್ತಾಗೋಯ್ತು. ಅವರ ಮಲದೇಗುಲದ ಮೇಲೆ ತೀರ್ಕೊಂಡಾಗ ನಾನು ಒಂದು ವರ್ಷ ಪ್ರತಿ ತಿಂಗಳೂ ಗಾಂಧಿ ಭವನದಲ್ಲಿ ನಾನು ಉಪನ್ಯಾಸ ಮಾಡ್ತಾ ಇದ್ದೆ. ಅವರ ಮಲದೇಗುಲವನ್ನ ಕುರಿತೇ ಮಾತಾಡಿದೆ. ಶ್ರೀಮತಿ ಅವರು ಅದು ಹಾಡ್ತಾ ಇದ್ರು, ಅಂತ ಹಾಡ್ತಾ ಇದ್ರು, ನಾನು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಇದ್ದೆ. ಒಂದೂವರೆ ಗಂಟೆ ವ್ಯಾಖ್ಯಾನ ನಡೆಯೋದು, ತುಂಬಾ ಜನ ಬರೋರು ಅದಕ್ಕೆಲ್ಲ. ಅದಕ್ಕೆ ನನಗೆ ಪೂತಿನ ಬಗ್ಗೆ ಗೌರವ ಸಲ್ಲಿಸಬೇಕಾದ್ರೆ ಇದ್ ಸಾಕು, ನಮ್ ಎಷ್ಟಾಗುತ್ತೋ ಅಷ್ಟೇ ಜನಕ್ಕೆ ಹೇಳೋಣ, ಸಾಧ್ಯವಾದಷ್ಟು ಜನಕ್ಕೆ ಈ ವಿಚಾರ ತಿಳಿಸೋಣ ಅಂತ ಅನ್ಕೊಂಡಿದ್ದೆ ಅಷ್ಟೇ. ಈ ಪೂತಿನ ಇದಲ್ಲ ಅವ್ರ ನಮ್ ಈ ಕಾಲದ ಈ ಧಾತುವೆ ಅಲ್ಲ ಇದು ಅವ್ರ ಮನಸ್ಸು. ಎಲ್ಲೋ ಯೋಗಿ ಆಗಿರ್ಬೇಕು ಅಂತ ಕಾಣುತ್ತೆ ಅವ್ರ ಕಡೆ. ಅಕಸ್ಮಾತ್ ಕೆಲ್ಸಕ್ಕೆ ಬಂದ್ಬಿಟ್ರು, ಕೇಳ್ಕೊಂಡು ಪದ್ಯ ಬರೆದು. ಪದ್ಯದ ಬಗ್ಗೆನೂ ಆಸಕ್ತಿ ಇಲ್ಲ ಅವ್ರಿಗೆ, ಅದು ಕೃಷ್ಣನ ಬಗ್ಗೆ ನಾನು ಬರೀಬೇಕು ಕಣೆ. ಅವನು ವ್ಯಕ್ತಿತ್ವದ ಕುರಿತು ನಾನು ಯೋಚನೆ ಮಾಡಿದಷ್ಟನೋ, ಧ್ಯಾನ ಮಾಡಿದಷ್ಟನೋ, ಅದು ಬೃಂದಕ್ಕೆ ದಾಟ್ತಾನೆ ಇರುತ್ತೆ, ದಾಟ್ತಾನೆ ಇರುತ್ತೆ. ಅದು ಸಿಕ್ಕಲ್ಲ ಕೈಗೆ, ಕೈಗೆ ಸಿಕ್ಕಲ್ಲ, ಇನ್ನೇನ್ ಬರೀ ತಲೆ ಅಂತ ತಪಾಸೆ ಮಾಡ್ತಾ ಇದ್ರು. ಅಂತಹ ಒಬ್ಬ ಪೂರ್ಣವಾಗಿ ತಮ್ಮನ್ನ ಕಾವ್ಯದ ಭಾವಕ್ಕೆ ಅರ್ಪಿಸಿಕೊಂಡಂತಹ ವ್ಯಕ್ತಿ. ಕನ್ನಡ ಭಾಷೆಯ ಬಗ್ಗೆ ತುಂಬಾ ಗೌರವ ಅವ್ರಿಗೆ, ಬಹಳ ಒಳ್ಳೆ ಭಾಷೆ ಇದು ಅಂತ ಹೇಳ್ತಾ ಇದ್ರು. ತಮಿಳು ಬಲ್ಲವರು, ಸಂಸ್ಕೃತವನ್ನಂತೂ ಮಾತಾಡೋದಕ್ಕೂ ಬರ್ತಾ ಇತ್ತು ಅವ್ರಿಗೆ, ಅಷ್ಟು ಚೆನ್ನಾಗಿತ್ತು. ಭಗವದ್ಗೀತೆಯನ್ನು ಅನುವಾದ ಮಾಡಿದ್ದಾರೆ ಕನ್ನಡಕ್ಕೆ, ತುಂಬಾ ಚೆನ್ನಾಗಿ ಮಾಡಿ. ಯಾಕೆ ಅದು ಪಾಪ್ಯುಲರ್ ಆಗಲೋ ಗೊತ್ತಿಲ್ಲ ನನಗೆ. ಭಗವದ್ಗೀತೆಯ ಅನುವಾದ ಪೂರ್ಣ ಮಾಡಿದ್ದಾರೆ, ನಾನು ಓದಿ ತುಂಬಾ ಚೆನ್ನಾಗೂ ಇದೆ ಅದು. ಆದ್ರೆ ಯಾಕೋ ಜನಕ್ಕೆ ಅಷ್ಟು ಹಿಡಿಸ್ಲಿಲ್ಲ ಅಂತ ಕಾಣುತ್ತಲ್ಲ. ಹಿಡಿಸ್ಲಂತಲ್ಲ, ಧಾರ್ಮಿಕ ಗ್ರಂಥಗಳು ಜನಕ್ಕೆ ಹಿಡಿಸ್ಬೇಕು ಅಂತ ಏನು ನಿಯಮ ಇಲ್ವಲ್ಲ. ಆದ್ರೆ ಅದನ್ನ ಮಾಡಿದ್ರು, ಸಂಸ್ಕೃತದ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ರು. ಗೀತ ನಾಟಕಗಳು ಅನ್ನೋದಕ್ಕೆ ನಿಜವಾಗಿ ನಾವು ತಿಳ್ಕೋಬೇಕಾದ್ರೆ ಪೂತಿನ ಅವ್ರ ಗ್ರಂಥಗಳನ್ನು ಓದ್ಬೇಕು. ಶಿವರಾಮ್ ಕಾರಂತ ಒಂದಿಷ್ಟು ಮಾಡಿದ್ದಾರೆ, ಕಿಸಾ ಗೌತಮಿ ಇವೆಲ್ಲ ಇದೆಯಲ್ಲ, ಸಾವು ಕಾರಣದ ಮನೆಯ ಸಾಸರೆಯ ತಾರವ್ವ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದನ್ನ. ಆದ್ರೆ ಇಲ್ಲಿ ಪೂತಿನ ಅವರು ಶ್ರೀರಾಮ ಪಟ್ಟಾಭಿಷೇಕಕ್ಕೆ ಸಂಬಂಧಪಟ್ಟಂತೆ ಆಗ್ಲಿ, ಹರಿಶ್ಚಂದ್ರ ಮೇಲೆ ಬರೀತಾರೆ ಒಂದ್ ಕಡೆ, ಅಲ್ಲಿ ಒಂದ್ ಕಡೆಯಲ್ಲಿ ನಾವ್ ಏನಪ್ಪ ನಾವ್ ಮಾಡ್ತಾ ಇರೋದು, ನಾವು ಮನುಷ್ಯರು ಇಳೆಯೊಳು ನಿಂದಿಲ್ಲ. ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೇನೆ ಏನ, ನಾವು ಮನುಷ್ಯರು ಇಳೆಯೊಳು ನಿಂದಿಲ್ಲ, ಭೂಮಿಗೆ ಸೇರ್ತಾರಲ್ಲ ನಾವು, ಬಾನಿಗೆ ಸಂದಿಲ್ಲ, ಅವ್ರಿಂದ ಆಕಾಶಕ್ಕೆ ಹೋಗ್ತೀವ ಅಲ್ಲೂ ಇಲ್ಲ. ಇಳೆಯೊಳು ನಿಂದಿಲ್ಲ, ಬಾನಿಗೆ ಸಂದಿಲ್ಲ, ನಿಂತೆಡೆ ನಿಲ್ಲದೆ ಬಯಲೊಳಗಲೆಯುವ ಗಾಳಿಗಳಾವೆಲ್ಲ ಪಿಶಾಚಿಗಳು ನಾವು ಅಂತ. ಗಾಳಿದ ದೆವ್ವಗಳು ಅಥವಾ ಗಾಳಿಗಳು ಅಷ್ಟೇ, ದೇಹವಿಲ್ಲದ ಒಂದು ಸ್ಪಷ್ಟ ಆಕಾರವಿಲ್ಲದ ವಸ್ತುಗಳು. ಭೂಮಿನೋ ಇಲ್ಲೂ ಇದೀವಿ ಇಲ್ಲ, ಬಾನಿಗೆ ಸಂದಿದೀವ ಅದು ಇಲ್ಲ, ಇಳೆಯೊಳು ನಿಂದಿಲ್ಲ, ಬಾನಿಗೆ ಸಂದಿಲ್ಲ,
ನಿಂತೆಡೆ ನಿಲ್ಲದೆ ಬಯಲೊಳಗ ಅಲೆಯುವ ಗಾಡಿಗಳ ಅವೆಲ್ಲ. ಇಂಥ ಕಾವ್ಯವನ್ನು ಬರೆದವರು, ಹಾಡಿನ ಮೂಲಕವಾಗಿ ಜನರ ಮನಸ್ಸನ್ನ ಸೆಳೆದವರು, ಮತ್ತೆ ಒಳ್ಳೆ ಪ್ರಬಂಧಗಳನ್ನ ಬರೆದಿದ್ದಾರೆ. ಅನುವಾದ ಮಾಡಿ ಇಂಗ್ಲಿಷ್ನಿಂದ ಬಹಳ ಒಳ್ಳೊಳ್ಳೆ ಗ್ರಂಥಗಳು, ಇಂಗ್ಲಿಷ್ ಭಾಷೆಯಲ್ಲಿ ಅವರು ಬಹಳ ಅಸಾಧಾರಣ ಪ್ರಭುತ್ವ ಆಯಿತು. ಅನುವಾದಗಳನ್ನು ಮಾಡಿದ್ದಾರೆ ಅವರು. ಕನ್ನಡ ಇಂಗ್ಲಿಷ್ ನಿಘಂಟು ಕಚೇರಿಯಲ್ಲಿ ಕೆಲಸ ಮಾಡಿ ಪ್ರಭುಶಂಕರ್ ಅವ್ರು ಕರೆಸಿದ್ರು. ದೇವರೇಗೌಡರು ಒಂದು ಬಹಳ ಮೆಚ್ಚಿಕೊಂಡಿದ್ರು, ಬಹಳ ಒಳ್ಳೆ ಕೆಲಸವನ್ನು ಅಲ್ಲಿ ಮಾಡಿದ್ದಾರೆ. ಈಗ ಸಮಾಜ ಸೇವೆಯನ್ನು ಮಾಡಿ ಅದು ಎಷ್ಟು ಕಡೆ ಉಪನ್ಯಾಸ ಮಾಡಿದಾರೋ, ನಂಗೆ ಹೇಳಕ್ಕಾಗಲ್ಲ. ಹೋದ ಕಡೆ ಎಲ್ಲ ನಾನು ಹೋಗ್ತಾ ಇದ್ದೆ ಅವ್ರ ಉಪನ್ಯಾಸಗಳಿಗೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಒಂಥರ ತನ್ಮಯತೆ ಅನ್ನೋದಿದ್ರೆ ಅದು ಪೂತಿದ ಅವರಲ್ಲಿದೆ. ನಾವು ಅದರಲ್ಲೇ ವ್ಯವಹಾರ ಕುಶಲರು ನಾವೆಲ್ಲ, ಆದರೆ ಅವ್ರಿಗೆ ಅದೇನು ಅನ್ಸೋದಿಲ್ಲ. ಮನೆಯಲ್ಲಿ ಅಷ್ಟೊಂದು ಮುದ್ದಾದ ಮಕ್ಕಳು, ಅದ್ರ ಜೊತೆಗೆ ಹೆಂಡತಿ ಅಂತಂದ್ರೆ ಅವ್ರಿಗೆ ಜೀವ ನಿಜವಾಗ್ಲು. ಆಕೆ ಪುಣ್ಯಾತಿ ಅವರಿಗೆ ಆಕೆ ನೆನೆಸ್ಕೊಂಡು ಮಾತಾಡಿದಾಗ ಪ್ರಭುಶಂಕರ್ ಬಗ್ಗೆ ಅವ್ರಿಗೆ ಎಷ್ಟು ಗೌರವ ಇತ್ತು, ನಮ್ಮನ್ ಕಂಡ್ರೆ ಎಷ್ಟು ಪ್ರೀತಿ ವಿಶ್ವಾಸಗಳಿತ್ತು ಅಂದ್ರೆ ಒಂದು ರೀತಿಯಲ್ಲಿ ಆತ್ಮೀಯತೆಯ ಹೊನಲು ಪ್ರವಾಹ ಅವ್ರ ಮನೆಯಲ್ಲಿ ಹರಿತಾ ಇದೆ ಅಂತ ನನಗೆ ಅನ್ಸುತ್ತೆ. ಅವ್ರ ಹೆಣ್ಮಕ್ಳು ಎಲ್ಲಾದ್ರೂ ಮಾತಾಡಿದ್ದೀನಿ ನಾನು, ಅವ್ರ ಮನೆಯವರೆಲ್ಲ ಗೊತ್ತಾರ, ಮಗರು ನನಗೆ ಚೆನ್ನಾಗಿ ಗೊತ್ತಿತ್ತು. ಒಂದ್ಸಲ ಇವರಿಗೆ ಭಾರತೀಯ ವಿದ್ಯಾಭವನದಲ್ಲಿ ಜಸ್ಟಿಸ್ ಇವ್ರಿಗೆ ಮೇಲ್ಕೋಟೆ ಸರ್ಬನ ಮಾಡಿದಾಗ, ಮೇಲ್ಕೋಟೆ ಹಳ್ಳಿ ತಣ್ಣೂರು ಅಂತ, ತಣ್ಣೂರು ಸರ್ಬನ ಬಿಡಿದಾಗ ನಾನು ಆಗಾನು ಬಂದಿದ್ದ ಅವ್ರ ಮಗನೋಡು. ಪೂತಿನ ಅವರು ಎಲ್ಲ ವ್ಯಕ್ತಿಗಳನ್ನ ತುಂಬಾ ಆಪ್ತವಾಗಿ ಮಾತಾಡ್ತಾ ಇದ್ದವ್ರು. ನಮ್ಮ ನವ ಕವಿಗಳಲ್ಲಿ ಹೆಚ್ ಎಸ್ ಶಿವಪ್ರಕಾಶ್ ಇದಾರಲ್ಲ, ನನ್ನ ಸ್ನೇಹಿತ ಆದ ಹೆಚ್ ಎಸ್ ಶಿವಪ್ರಕಾಶ್, ಅವ್ರ ಮನೇಲಿ ಎಷ್ಟೊತ್ತು ಕಾಲ ಕಳೀತಾ ಇದ್ರು ನೋಡ್ಬಿಟ್ಟು ನೀವು. ತುಂಬಾ ಪ್ರೀತಿಯಿಂದ ಅವ್ರನ್ನ ಮಾತಾಡೋರು. ಶಿವರುದ್ರಪ್ಪದವ್ರಿಗೂ ಅಷ್ಟೇ ಬಹಳ ಪ್ರೀತಿ. ಕನ್ನಡ ಕವಿಗಳೆಲ್ಲ ಪೂತಿನ ಅವ್ರನ್ನ ಕಂಡ್ರೆ ಅಷ್ಟೊಂದು ವಿಶ್ವಾಸ ಅವ್ರ ತೋರಿಸ್ತಾ ಇದ್ರು. ಅಂತಹ ಒಬ್ಬ ಹಿರಿಯ ವ್ಯಕ್ತಿ ನನ್ನ ಜೀವನದಲ್ಲಿ ಒಂದು ಭಾಗ ಅಲ್ವಾ. ನಾನು ಅವ್ರ ಜೊತೆ ಇರ್ತಾ ಇದ್ದಲ್ಲ, ಅವ್ರನ್ನ ಊರುಗಳಿಗೆ ಕರ್ಕೊಂಡು ಹೋದ್ದಲ್ಲ, ನಾನು ಬರಬೇಕು ಅಂತ ಅವ್ರ ಹಠ ಹಿಡಿದ್ರಲ್ಲ, ಅಂತಹ ಒಂದು ರೀತಿಗೋಸ್ಕರ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲೇಬೇಕು. ಕನ್ನಡ ಬಲ್ಲವರು, ಕನ್ನಡ ಸಾಹಿತ್ಯದ ರುಚಿಯನ್ನು ತಿಳಿಯಬೇಕು ಅಂತ ಇಷ್ಟಪಡೋರು ಅವರ ಗ್ರಂಥಗಳನ್ನ ಓದಬೇಕು, ಓದಿ ತುಂಬಾ ಲಾಭ ಸ್ವಂತ ಲಾಭ ಪಡಿಬೇಕು. ಅದೇ ನನ್ನ ಪ್ರಾರ್ಥನೆ.